ರಾಜಿ ಸಂವಾದಕ್ಕೆ ಸ್ವಾಗತ ನಾನು ಶಿಲ್ಪಾ ರಾಜನ್ ವೀಕ್ಷಕರೇ ಸದ್ಯ ರಾಜ್ಯದ ರಾಜಕೀಯ ಬಹಳನೇ ರಂಗೇರ್ತಾ ಇದೆ ಒಂದ ಕಡೆ ಚುನಾವಣೆಯ ರಂಗು ಅಂತಂದ್ರೆ ಮತ್ತೊಂದು ಕಡೆ ರಾಜಕೀಯ ನಾಯಕರ ರಂಗು ಅದರಲ್ಲೂ ಬಿಜೆಪಿ ಅಲ್ಲಂತೂ ಒಳ ಬೇಗುದಿ ಶುರುವಾಗಿರೋದು ಬಹಳ ದೊಡ್ಡ ಮಟ್ಟದಲ್ಲೇನೆ ಗೊತ್ತಾಗ್ತಾ ಇದೆ ಸೋಮಣ್ಣ ಅವರ ಒಂದು ವಿಷಯ ಏನಿದೆ ಸೋ ಅದು ಇವತ್ತು सो अष्ट अष्टे उ अब सोमण्ण वर्सस् विजयेंद्र आगता आ यडियूरप्पन बे नन अपार वादे अंत हेतर यह कड़े सी टी रवियों कूड़ा विचार इवतु अनेक विचार है कूड़ा हो विशेष कमल तलम बीजेपी के सवाल ओलेटू वीक्षक अगर इवतु सचिव सोमण्ण अवंत विषय है अदान मोदी ना कौन नंतर चर्चे आरंभ आगते नोड़प नं संबंध इलू यद्यूरपन राज्य नायक राज्य नायक नाकु बारी राज्य मुख्यमंत्री दिवंगत देवराज अरसूर दिवंगत निजलीवत दिवंगत हनुमत वीरेंद्र पाटील जे एच पाटील अनेक मान्य गुणगान नावेलू कूड़ा विशेषवा आ रीतिया साल यद्यूरप कूड़ा हाँ निम्बूरपन बे नावेलू कूड़ाड़ोर यद्यूरपन निम्बू निम् ते आगेबू ना कूड़ा गाड़ी स्वल्प दिन नन मदल यद्यूरपन नान बेद्दू देवेगौड़ रामकृष्ण हेगड़े बा जे एच पटेल बोमायवरूद नागू और बेहे हे नावेन हेता ना नानेनमती नानेन नंदे कार्यक्रम नानेन मुदेबू इंतर बे ना जच्चे गमन हरको राष्ट्र प्रधानमंत्री नरेंद्र मोदी देश कंड अप्रतिम नायक राज्य यद्यूरपुर कूड़ा आ रीति अंत और बदल के निम्नवर नम्बर जास्ती हेदा अच्छी गांभीर्यते बे दयमा नानून तैयार और एचरको मत मुगदर यद्यूरपन यारू मेलगढ़ के तक उल्द्रे अद्वर मेले बीड़ता भावने नन यद्यूरपनवर नावारू मतडोर केव सदर्भली आगतक ना नम्बर कूड़ा सत्य संगत है नानिष्टे विजयेंद्रवे यद्यूरपन निम्बे नायक नमकू नायक निम् ते मुंदु ना इनोरेतक प्रीति विश्वास आत्मीयते नंबिके यद्यूरपन बेरतक अपारव गौरव केवल अब निम्ल राज्य आरूवरे कोटी एलू कूड़ा रीति भावने अदे नारू यार एचरको पच्चरको नं गल नाव एचरक नम तलू नम्बर बे ವಿಜಯೇಂದ್ರ ಒಬ್ಬ ಯುವಕ ಇದ್ದಾನೆ ಬೆಳಿಬೇಕಾದವರು ಇದ್ದಾರೆ ಎಸ್ ಒಂದು ಕಡೆ ಬೆಳಗಾವಿಯ ಸಾಹುಕಾರ್ ಮತ್ತು ಲಕ್ಷ್ಮಣ ಸವದಿಯವರ ನಡುವೆ ಟಿಕೆಟ್ ವೈಪೋಟಿ ಕಿತ್ತಾಟ ನಡೆಯತಾ ಇದೆ ಮತ್ತೊಂದು ಕಡೆ ನಾವು ಯಾವುದೇ ಕಿಚನ್ ಪೊಲಿಟಿಕ್ಸ್ ಮಾಡೋದಿಲ್ಲ ಅಂತ ಹೇಳಿ ಸಿಟಿ ರವಿ ಅವರು ಹೇಳ್ತಾರೆ ಇನ್ನೊಂದು ಕಡೆ ಇದೇ ವಿಜಯೇಂದ್ರ ಅವರು ಒಂದು ಎಚ್ಚರಿಕೆ ಸಂದೇಶವನ್ನ ಕೊಡ್ತಾರೆ ಸೋಮಣ್ಣ ಅವರು ಕೂಡ ಮಾತನಾಡಿದ್ದಾರೆ ಎಡಿಯೂರಪ್ಪ ಅನ್ನುವಂತ ನಾಯಕರ ಬಗ್ಗೆ ನಾವು ಯಾವತ್ತೂ ಕೂಡ ಮಾತಾಡೋದಿಲ್ಲ ಆದರೆ ವಿಜಯೇಂದ್ರ ಅವರಿಗೆ ಅವರ ತಂದೆ ಇರಬಹುದು ನಮ್ಮೆಲ್ಲರಿಗೂ ಕೂಡ ಅವರ ನಾಯಕರು ಪ್ರಶ್ನಾತೀತ ನಾಯಕರು ಅಂತ ಅನೇಕ ವಿಚಾರಗಳಿದೆ ಇದೆಲ್ಲವನ್ನೂ ಕೂಡ ಮಾತಾಡ್ತಾ ಹೋಗೋಣ ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯಿನ್ ಆಗ್ತಾರೆ ಮೊದಲನೇದಾಗಿ ಬಿಜೆಪಿ ವಕ್ತಾರಾದಂತ ಯದು ಕುಮಾರ್ ಗೌಡ ಇದ್ದಾರೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಜೆಡಿಎಸ್ ವಕ್ತಾರಿಯಾದಂತ ರತ್ನಾ ಅವರು ಕೂಡ ಇದ್ದಾರೆ ನಮಸ್ಕಾರ ಮೇಡಂ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಂಗ್ರೆಸ್ ವಕ್ತಾರಾದಂತ ರಘು ದೊಡ್ಡೇರಿ ಕೂಡ ಜಾಯಿನ್ ಆಗ್ತಾ ಇದ್ದಾರೆ ನಮಸ್ಕಾರ ರಘುರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಂ ಓಕೆ ಎಸ್ ಮೊದಲನೇದಾಗಿ ಯದು ಕುಮಾರ್ ಗೌಡ ಅವರೇ ಏನು ಹೇಳ್ತೀರಿ ನಿಮ್ಮ ಪಕ್ಷದ ಆಂತರಿಕ ಬೇಗುದಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯತಾ ಇದೆ ಸೌದಿ ವಿಷಯ ಆಗಿರಬಹುದು ಸಿಟಿ ರವಿ ಅವರು ಹೇಳಿರುವಂತದ್ದು ವಿಜೇಂದ್ರ ಅವರಿಗೆ ಟಿಕೆಟ್ ಕೊಡುವಂತ ವಿಚಾರ ಆಗಿರಬಹುದು ಸೋಮಣ್ಣ ಅವರ ವಿಷಯ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ಯಾರು ಊಹಿಸಿರಲಿಲ್ಲ ಆದರೆ ಇವತ್ತು ವಿಜೇಂದ್ರ ಅವರ ಕುರಿತಾದ ಅಸಮಾಧಾನವನ್ನ ಅವರು ಬಹಿರಂಗವಾಗಿ ಹೇಳಿದ್ದಾರೆ ಸೋ ಅವರು ಒಬ್ಬರಿಗೆ ಅಪ್ಪ ಅಲ್ಲ ಅವರು ತಂದೆ ಅತ್ರ ಅಷ್ಟೇ ಅಲ್ಲ ನಮ್ಮೆಲ್ಲರಿಗೂ ಅವರ ನಾಯಕರು ಸೋ ಅವರ ವಿಚಾರವನ್ನ ಅವರ ವಿಷಯವನ್ನ ಮುಂದಿಟ್ಟುಕೊಂಡು ಈ ರೀತಿಯಾಗಿ ಮಾತಾಡೋದು ಎಚ್ಚರಿಕೆ ಕೊಡೋದು ಸರಿಯಲ್ಲ ಅನ್ನೋ ನಿಟ್ಟಿನಲ್ಲಿ ಮಾತಾಡಿದ್ದಾರೆ ಬಹಳ भिन्नाभिप्राय बहिंग स्फोट आगता हे अंत
ಖಂಡಿತ ವಾಗ್ಲೂ ಯಾವುದೇ ಅಂತ ಭಿನ್ನಾಭಿಪ್ರಾಯಗಳು ಇಲ್ಲ ಈ ಒಂದು ವಿಷಯದಲ್ಲಿ ಮೇಡಂ ಅಲ್ಲಿ ಒಂದು ಅವರಿಗೆ ಏನಿತ್ತು ಅವರ ಮನದಾಳದ ಏನಾದರೂ ಮಾತುಗಳಿತ್ತು ಅವರು ಅದನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಈ ನಡುವೆ ಅವರು ಮೊನ್ನೆ ತಾನೇ ದೆಹಲಿಗೆ ಹೋಗಿ ಬಂದಾದ ಮೇಲೆ ದೆಹಲಿಯ ವರಿಷ್ಠರ ಜೊತೆ ಮಾತಾಡಿ ಆದಮೇಲೆ ಅವರೇ ಖುದ್ದಾಗಿ ಅದನ್ನು ಹೇಳಿದ್ದಾರೆ ನನ್ನ ದೆಹಲಿಯ ಯಾತ್ರೆ ಸಮಾಧಾನ ತಂದಿದೆ ನನಗೆ ಯಾವ ವಿಷಯವನ್ನು ನಾನು ಅವರಿಗೆ ಮುಟ್ಟಿಸಬೇಕಾಗಿತ್ತು ನಾನು ಅದನ್ನು ಹೇಳಿದ್ದೀನಿ ಸೊ ಇನ್ನು ಯಾವುದೇ ಆದಂಥ ಗೊಂದಲ ಅನ್ನೋದಾಗಲಿ ಇದಾಗಲಿಲ್ಲ ಮತ್ತು ಮಾನ್ಯ ಯಡಿಯೂರಪ್ಪನವರ ಬಗ್ಗೆ ಅವರು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ತಾವೇ ಮಾಧ್ಯಮದಲ್ಲಿ ಈಗತಾನೆ ತೋರಿಸಿದ್ರಿ ನಾಲ್ಕು ಬಾರಿ ಮುಖ್ಯಮಂತ್ರಿ ಆದಂಥ ಪ್ರಶ್ನಾತೀತ ನಾಯಕರಂತೆ ಯಡಿಯೂರಪ್ಪನವರ ಬಗ್ಗೆ ಮತ್ತು ಟಿಕೆಟ್ ಹಂಚಿಕೆ ಬಗ್ಗೆ ತಾವೇ ಹೇಳಿದ್ರಿ ನೋಡಿ ಟಿಕೆಟ್ ಹಂಚಿಕೆ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರು ಏನು ಬೇಕಾದರೂ ಅವ್ರ ವೈಯಕ್ತಿಕ ಹೇಳಿಕೆಗಳನ್ನ ವೈಯಕ್ತಿಕ ಮಟ್ಟದಲ್ಲಿ ಹೇಳ್ಬೋದೇ ಹೊರತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಟಿಕೆಟ್ ಹಂಚಿಕೆ ವಿಷಯದಲ್ಲಿ ಕೇಂದ್ರ ಪಾರ್ಲಿಮೆಂಟ್ರಿ ಬೋರ್ಡ್ ಏನಿದೆ ಅದೇ ಅಂತಿಮವಾದಂಥದ್ದು ಒಂದು ಆದಮೇಲೆ ಈ ಒಂದು ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ ಮಾನ್ಯ ಯಡಿಯೂರಪ್ಪನವರು ಸಹ ಒಬ್ಬರು ಅವರ ಸಲಹೆ ಸೂಚನೆಗಳು ಏನೇ ಇದ್ರೂ ಅಲ್ಲಿ ಕೊಡ್ತಾರೆ ಮತ್ತು ಯಾರಿಗೆ ಟಿಕೆಟು ಏನಿದು ವಿಜೇಂದ್ರ ಅವರಿಗೆ ತಾವು ಹೇಳಿದಾಗೇ ಈಗ ಅವರಿಗೆ ಪಕ್ಷವು ಮೋರ್ಚಾಗಳ ಸಮಾವೇಶ ಇಡೀ ರಾಜ್ಯದ 224 ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಮೋರ್ಚಾಗಳ ಸಮಾವೇಶದ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಒಂದು ಜವಾಬ್ದಾರಿಯಿಂದಲೇ ಅವರು ಇದ್ದಾರೆ ಹೊರತು ಯಾವುದೇ ಪಕ್ಷ ಕೊಟ್ಟಿದ್ದಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ಅವ್ರು ಮಾಡ್ತಾ ಇದ್ದಾರೆ ಮತ್ತು ಮತ್ತು ನಮ್ಮ ಸೋಮಣ್ಣ ಸಾಹೇಬರು ಈಗಾಗಲೇ ಇದು ಮಾಡಿದ್ದಾರೆ ನನಗೆ ನನ್ನ ದೆಹಲಿಯ ಯಾತ್ರೆ ಸಂತಸ ತಂದಿದೆ ನಾನೇನು ಹೇಳಬೇಕಂದ್ರೆ ನಾನು ಸಮಾಧಾನವಾಗಿದ್ದೀನಿ ಪಕ್ಷದ ಇನ್ನೇನು ಕೆಲಸಗಳಿತ್ತು ಒಬ್ಬ ಸೇವಕನಾಗಿ ಒಬ್ಬ ಕೆಲಸಗಾರನಾಗಿ ನಾನು ಮುಂದೆ ಪಕ್ಷವನ್ನು ಗೆಲ್ಸ್ಕೊಂಡ್ಬರುವಂಥದ್ರಲ್ಲಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೇಡಮ್ ಸೊ ಈ ರೀತಿಯಲ್ಲಿ ಯಾವುದೇ ಟಿಕೆಟ್ ಗೊಂದಲ ಬಿಜೆಪಿನಲ್ಲಿ ಇಲ್ಲ ಅಂತ ನಾನು ಹೇಳಕ್ ಬಯಸ್ತೇನೆ. ಓಕೆ ಓಕೆ ಎಸ್ ರತ್ನ ಅವ್ರು ಏನು ಹೇಳ್ತೀರಿ ವಿಚಾರ ಇಲ್ಲಿ ಏನಾಗಿದೆ ಅಂದ್ರೆ ಇವಾಗ ಸೋಮಣ್ಣವರು ಮತ್ತೆ ವಿಜಯೇಂದ್ರ ನಡುವೆನೆ ಸ್ವಲ್ಪ ಕ್ಲಾಶ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಬಿಜೆಪಿನಲ್ಲೇ ಒಳ ಇದರಲ್ಲಿ ಏನೋ ಒಂದು ಸಮಸ್ಯೆ ನಡೀತಾ ಇದೆ, ಒಳವೈಮನಸ್ಸು ನಡೆಸ್ತಾ ಇದೆ, ಇದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ವಿಜಯೇಂದ್ರ ಒಂದು ಕಡೆ ಹೇಳ್ತಾರೆ ಮರಿ ಹುಲಿ ಅಂತ ಸೋಮಣ್ಣವ್ರ ಮಗನಿಗೆ ಹೇಳ್ತಾರೆ. ಅಂದರೆ ಏನರ್ಥ, ಇವರೆಲ್ಲ ಇವರು ಲಿಂಗಾಯತ ನಾಯಕರಲ್ಲಿ ಪ್ರಬಲವಾಗಿ ಈ ಯಡಿಯೂರಪ್ಪ ಅವರು ಸೋಮಣ್ಣ ಮತ್ತು ಯತ್ನಾಳೆ ಎದುರಿಸೋಕ್ಕೆ ಸ್ವಲ್ಪ ತುಂಬ ಕಷ್ಟ ಆಗ್ತಾ ಇದೆ. ಇಲ್ಲಿ ಅವರವರಲ್ಲೇ ಕಾಂಪ್ಲಿಕೇಶನ್ ಇದೆ. ಏನಂತೇಳಿದ್ರೆ ಈಗ ಒಂದು 10 ದಿನಗಳಿಂದ ಕಾಂಗ್ರೆಸ್ಗೆ ಹೋಗೋ ಐಡಿಯಾನ ಸೋಮಣ್ಣವ್ರು ವ್ಯಕ್ತಪಡಿಸಿದ್ರು. ಎಲ್ಲಿ ಇದರಲ್ಲೆಲ್ಲ ಮಾಧ್ಯಮದೆಲ್ಲ ನೋಡಿದ್ವಿ ನಾವು, ಆ ಫ್ಲೈಟಲ್ಲಿ ಅವ್ರ ಜೊತೆನೇ ಡಿ ಕೆ ಶಿವಕುಮಾರ್ ಜೊತೆ ಕೂತ್ಕೊಂಡು ಎಲ್ಲ ಮಾಡಿದ್ರು. ಅವ್ರಿಗೇನಾಗಿದೆ, ಟಿಕೆಟ್ ವಿಷಯದಲ್ಲಿ ಪ್ರಾಬ್ಲಮ್ ಮಾಡಿದ್ದಾರೆ. ಅವರೇನು ಹೇಳೋದು, ಕುಟುಂಬ ರಾಜಕಾರಣ ತಂದಾಗ ನೀವು ಯಡಿಯೂರಪ್ಪ ಮತ್ತು ವಿಜಯೇಂದ್ರನ ಮಾತ್ರ ವಿಜಯೇಂದ್ರನ ನೋಡಿ, ನಮ್ಮದು ಮಾತ್ರ ಯಾಕೆ ನೋಡ್ತಾ ಇದ್ದೀರಾ ಅಂದಾಗ, ಈಗ ರೀಸೆಂಟಾಗಿ ನೆನ್ನೆನೋ ಮೊನ್ನೆನೋ ಡೆಲ್ಲಿಗೆ ಹೋಗಿ ಅಲ್ಲಿ ವರಿಷ್ಠರೆಲ್ಲ ಕೂತ್ಕೊಂಡು ಕ್ಲಿಯರ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದರೂ ಇವರಲ್ಲೇನಾಗಿದೆ, ಮತ್ತು ಸಿ ಟಿ ರವಿ ಏನು ಹೇಳ್ತಾರೆ ಇಲ್ಲಿ ಕಿಚನ್ ಕ್ಯಾಬಿನೆಟ್ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು ಗೊತ್ತಾ, ಅವ್ರು ಬಿ ಜೆ ಪಿನಲ್ಲಿರೋ ಇದು ಪ್ರಾಬ್ಲಮ್ಸ್ಗಳನ್ನೇ ಅವ್ರು ಎತ್ತಿ ತೋರಿಸ್ತಾ ಇದ್ದಾರೆ. ಹೆಂಗೆ ಅಂದರೆ, ಯಡಿಯೂರಪ್ಪ ಅವ್ರದ್ದು ಇಂಡೈರೆಕ್ಟ್ಲಿ ಇಟ್ ಮೇ ಬಿ ಲಿಂಕ್ ಟು ಶೋಭಾ ಕರಂದಾಗ್ನೇ, ವಿ ಡೋಂಟ್ ನೋ ಅಬೌಟ್ ದಟ್, ಶೋಭಾ ಕರಂದಾಗ್ನೇ ಇನ್ವಾಲ್ವ್ ಆಗಿರಬಹುದು ಈ ಮ್ಯಾಟ್ರಲ್ಲಿ, ಟಿಕೆಟ್ ಹಂಚಿಕೆ ವಿಷಯದಲ್ಲಿ. ಆ ವಿಷಯ ತಗೊಂಡು ಸಿ ಟಿ ರವಿ ಅವ್ರು ಏನು ಹೇಳ್ತಾರೆ, ಕಿಚನ್ ಕ್ಯಾಬಿನೆಟಲ್ಲಿ ಆಗಲ್ಲ ಅಂತ ಒಂದು ವಿಷಯ ಹೇಳ್ತಾರೆ. ಆವಾಗ ವಿಜಯೇಂದ್ರ ಯಾವಾಗ ಕೋಪ ಮಾಡ್ಕೊಳ್ತಾರೆ, ಇವರೇನು ಹೇಳ್ತಾರೆ, ನಾನು ನಮ್ಮ ಪಕ್ಷದ ಬಗ್ಗೆ ಹೇಳಿಲ್ಲ, ನಾನು ಜೆ ಡಿ ಎಸ್ನ ನಿಂದ ಲಿಂಕ್ ಮಾಡ್ಕೊಂಡು ಹೇಳ್ತಾರೆ. ಇವ್ರ ಸಮಸ್ಯೆಗಳನ್ನ ಜೆ ಡಿ ಎಸ್ನ ಹೊರಹೆತ್ತಾಕಿ ಮಾಡ್ತಾರೆ. ನಮ್ಮಲ್ಲಿ ಯಾವುದು ಅಂತ ಭ್ರಷ್ಟಾಚಾರ ಹಗರಣಗಳು ಯಾವ್ದು ಇಲ್ಲ, ಯಾವ್ದು ತೋರ್ಸಕ್ಕಾಗ್ತಿಲ್ಲ ಅವ್ರ ಕೈಲಿ. ಮಾತಾಡ್ತೀನಿ ಈಗ ಸದ್ಯಕ್ಕೆ ಈ ವಿಚಾರದ ಬಗ್ಗೆ ಮಾತಾಡೋಣ. ರಘುದೊಡೆಯರಿ ಅವರು ಒಂದು ಕಡೆ ಕಾಂಗ್ರೆಸ್ಗೆ ಬರ್ತಾರೆ ಸೋಮಣ್ಣ ಅವರು ಅಂತ ಈಗಲೂ ಕೂಡ ಇದೆ ಮಾತು. ಸೊ ಒಂದಷ್ಟು ವಿಚಾರಗಳನ್ನು ಅವ್ರಿಗೆ ಹೇಳಿ ಇರಿಸ್ಕೊಂಡಿದ್ದಾರೆ. ಜೆ ಪಿ ನಡ್ಡಾ ಅವ್ರನ್ನು ಕೂಡ ಹೋದರು, ಭೇಟಿ ಮಾಡಿದ್ರು. ಆದರೆ ನಿಮ್ಮಲ್ಲೂ ಕೂಡ ಅವ್ರನ್ನ ಕರ್ಕೊಳ್ಳೋದಕ್ಕೆ ಸ್ವಾಗತ ಮಾಡೋದಕ್ಕೆ ಒಮ್ಮನಸ್ಸಿಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರು ಕ್ಷೇತ್ರ ಬಿಟ್ಕೊಡೋದಕ್ಕೆ ಆಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರು ಕರ್ಕೊಂಡು ಬರಲೇಬೇಕು ಅನ್ನುವಂಥ ಅದಾಗಿರ್ಬೋದು. ಸೊ ಅಲ್ಲೂ ಕೂಡ ಒಂದಷ್ಟು ಅತಂತ್ರದ ಪರಿಸ್ಥಿತಿ ಇದೆ. ಸೊ ಆ ಕಾರಣಕ್ಕೆ ಇಲ್ಲಿ ನಡೀತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳನ್ನು ನಾವು ಗಮನಿಸ್ಬೋದು. ಏನು ಹೇಳ್ತೀರಿ? ಸೋಮಣ್ಣ ಅವರು ಈಗಲೂ ಕೂಡ ಈಗಿನ ಪರಿಸ್ಥಿತಿಯಲ್ಲೂ ಕೂಡ ಅಟ್ ಪ್ರೆಸೆಂಟ್ ಈಸ್ ಬಿಜೆಪಿ ಸರ್ಕಾರದ ಮಂತ್ರಿಗಳಿದ್ದಾರೆ. ಅವರು ಈಗಲಿನ ಅವರು ಮಂತ್ರಿಗಳು ರಿಸೈನ್ ಮಾಡಿ ಅಥವಾ ಮಂತ್ರಿ ನಮ್ಮ ಬಿಜೆಪಿ ಪಕ್ಷವನ್ನು ಬಿಟ್ಟು ಬಂದಾಗ ಈ ವಿಚಾರದ ಬಗ್ಗೆ ಚರ್ಚೆ ಆಗ್ತದೆ. ಬಟ್ ಒಂದು ಹೇಳ್ತೇನೆ, ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಉಭಯ ಕುಶಲೋಪರಿ ಮಾತಾಡಿಕೊಂಡು ಫ್ಲೈಟ್ ಆಗಿ ಓಡಾಡಿಕೊಂಡು ಇರ್ತಾರೆ. ಒಂದು ನೋಡಿ, ಅವರು ಬೆಳಗಿನ ಬೆಳಗಾಂ ಅಧಿವೇಶನ ಸಮಯದಲ್ಲಿ ಜೊತೆನಲ್ಲಿ ಟ್ರಾವೆಲ್ ಮಾಡಿದಾಗ ಚಿಕ್ಕ ಫ್ಲೈಟ್ ಅಲ್ಲಿ ಇರೋರೆಲ್ಲರೂ ಎಲ್ಲ ಒಂದೇ ಪಕ್ಕದಲ್ಲಿ ಕುತ್ಕೊಂಡು ಕಾಂಗ್ರೆಸ್ ಸೀಟು ಜೆ ಡಿ ಎಸ್ ಸೀಟು ಅಂತ ಏನಾದ್ರು ವಿಧಾನಸಭೆಯಲ್ಲಿ ಇದ್ದಂಗೆ ಇಲ್ಲೇನಾದ್ರು ಇದೆಯಾ ಫ್ಲೈಟ್ ಅಲ್ಲಿ? ಇಲ್ಲ ಅಲ್ವಾ?
ಸೊ ಹಾಗಾಗಿ ಇವರಿಗೆ ಸಿಕ್ಕಿದಂತ ಸೀಟ್ ನಲ್ಲಿ ಬುಕ್ಕಾದಾಗ ಸಿಕ್ಕಿದಂತ ಸಮಯದಲ್ಲಿ ಉಷಾ ಒಂದು ಉಭಯ ಕುಶಲೋಪರಿ ಮಾತಾಡೋದು ಸಹಜ. ಯಡಿಯೂರಪ್ಪನವರು ಡಿ ಕೆ ಶಿವಕುಮಾರ್ ಅವರು ಮನೆಗೆ ಬಂದಿದ್ರು, ರಾಜಕೀಯ ಮಾತಾಡಕ್ ಬಂದಿದ್ರ, ಒಬ್ಬ ಸ್ನೇಹಿತ ಅಂತ ಹೇಳಿ ಬಂದಿದ್ರು. ಹಾಗಾಗಿ ರಾಜಕೀಯ ತರ ವಿಚಾರಗಳಿಗಾಗಿ ಎಲ್ಲರೂ ಎಲ್ಲರ ಮನೆಗೆ ಹೋಗೋದು ಸಹಜ ಇದೆ, ಎಲ್ಲರೂ ಎಲ್ಲರ ಜೊತೆ ಮಾತಾಡೋದಿದೆ. ರಾಜಕೀಯವಾಗಿ ಎಲ್ಲಾ ಜನಗಳು ಏನ್ ಮಾಡ್ತಾರೆ, ರಾಜಕೀಯ ವಿಚಾರಗಳಿಗೋಸ್ಕರ ರಾಜಕೀಯ ಐಡಿಯಾಲಜಿಗೋಸ್ಕರ ಫೈಟ್ ಮಾಡೋದು ಬೇರೆ, ಬಟ್ ರಾಜಕೀಯ ತರ ವಿಚಾರಗಳಲ್ಲಿ ಚರ್ಚೆ ಮಾಡೋದು ಬೇರೆ. ಅದು ಎಲ್ಲಾ ರಾಜಕೀಯ ಪಕ್ಷಗಳು ಎಲ್ಲಾ ನಾಯಕರು ಮಾಡ್ತಾರೆ, ಇದರಲ್ಲಿ ಏನು ಅತಶಯೋಕ್ತಿ ಏನು ವ್ಯಕ್ತಪಡಿಸಲ್ಲ. ಬಟ್ ಒಂದು ವಿಚಾರವನ್ನು ನಾನು ಹೇಳ್ತೇನೆ, ಬಿಜೆಪಿಯಲ್ಲಿ ನಡೆದಿರ್ತಕ್ಕಂಥ ಒಳಜಗಳು, ಬಿಜೆಪಿಯಲ್ಲಿ ಇರ್ತಕ್ಕಂಥ ಮುಸುಕಿನ ಜಗಳ ಬೀದಿಗೆ ಬಂದು ತುಂಬಾ ದಿನ ಆಯ್ತು. ಆಕ್ಚುಲಿ ಇವಾಗ ಏನಂದ್ರೆ ಬಿಜೆಪಿ ಮನೆಯೊಂದು 108 ಬಾಗಿಲು, 3 ಬಾಗಿಲು ಅಂತ ಹೇಳ್ತಿರೋದು 108 ಬಾಗಿಲಾಗಿದೆ. ಅವರಲ್ಲಿರ್ತಕ್ಕಂಥ ಒಡಕು, ಅವರಲ್ಲಿರ್ತಕ್ಕಂಥ ಭ್ರಷ್ಟಾಚಾರದ ಭೀತಿಯಿಂದ ರಾಜ್ಯ ಸರ್ಕಾರ ಏನೋ ಅವರ ಕೆಲವು ನಾಯಕರುಗಳನ್ನ ಒಂದು ನಡೆಸಿದರೆ ನಡೆಸ್ಕೊಂಡಿಲ್ಲ ಅಂತ ಒಂದು 10-12 ಜನ ಕಾಂಗ್ರೆಸ್ ಅನ್ನ ಜಾಯ್ನ್ ಆಗೋದು ಕನ್ಫರ್ಮ್ ಆಗಿದೆ. ಅದರಲ್ಲಿ ಯಾರ್ಯಾರು ಜಾಯ್ನ್ ಆಗ್ತಾರೆ, ಯಾವಾಗ ಜಾಯ್ನ್ ಆಗ್ತಾರೆ, ಅವನ್ನ ಕಾಲವೇ ಉತ್ತರ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಇದು ಸರಿಯಾದ ಸಮಯ ಅಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ನಾವು ಕೂಡ ನಾಳೆ ಈ ಸಿಇಸಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ, ಅದರಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಯಾರನ್ನ ಫೈನಲೈಸ್ ಮಾಡ್ಬೇಕು, ಯಾರನ್ನ ಅನೌನ್ಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ. ಈ ವಿಚಾರವನ್ನ ಸೈಡ್ಗೆ ಬಿಡ್ತಾ ಬಿಜೆಪಿನ ನಾನು ಕೇಳ್ತಾ ಇರ್ತಕ್ಕಂಥದ್ದು, ಇವ್ರು ಸೋಮಣ್ಣ ಅವರ ಜೊತೆ ನನ್ ಲೈಕ್ ಅವ್ರು ನಾಳೆ ಜಾಯ್ನ್ ಆಗ್ತಾರ ಅಥವಾ ನಮ್ಮ ಪಕ್ಷ ಜಾಯ್ನ್ ಆಗ್ತಾರ, ಆ ವಿಚಾರವನ್ನ ಹಿರಿಯರು ಹೇಳ್ತಾರೆ. ಯಾಕೆಂದ್ರೆ ನಾನು ಅದು ಇಟ್ ಇಸ್ ಕಂಪ್ಲೀಟ್ಲಿ ಪ್ರೀಮೆಚೂರ್, ನಾನು ಅದನ್ನ ಆನ್ಸರ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ 100% ಸತ್ಯ ಇದೆ. ಯಾಕೆಂದ್ರೆ ಬಿಜೆಪಿ ಸರ್ಕಾರ ಯಾವಾಗ ಬರಲ್ಲ ಅಂತ ಕನ್ಫರ್ಮ್ ಆಯ್ತು, ಬಿಜೆಪಿ ಭ್ರಷ್ಟಾಚಾರದ ಬೇಸತ್ತು ಜನಗಳು ಯಾವಾಗ ಬಿಜೆಪಿ ನಡೆದಂತ ಸಂಕಲ್ಪ ಯಾತ್ರೆಗಳಿಗೆ ಹೋಗದನ್ನೇ ಖಾಲಿ ಕುರ್ಚಿಗಳಿಗೆ ಭಾಷಣ ಮಾಡುವಂತ ಒಂದು ಸಂದಿಗ್ಧ ಪರಿಸ್ಥಿತಿ ಬಂತು. ಅವಾಗಲೇ ನಿರ್ಧಾರ ಆಗಿ ಹಲವಾರು ನಾಯಕರು ಕಾಂಗ್ರೆಸ್ ನಾಯಕರ ಜೊತೆ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಮತ್ತು ಕೇಂದ್ರ ಸರ್ಕಾರ ಕೇಂದ್ರದ ನಾಯಕರ ಜೊತೆ ಚರ್ಚೆ ಮಾಡಿರತಕ್ಕಂಥದ್ದು ಸತ್ಯ. ಆದ್ರೆ ಯಾರ್ಯಾರು ಬರ್ತಾರೆ ಅನ್ನೋ ಒಂದು ವಿಚಾರವನ್ನ ನಾನು ಸ್ವಲ್ಪ ನಿಧಾನವಾಗಿ ಹೇಳ್ತೇನೆ. ಯಾಕೆಂದ್ರೆ ಇಟ್ ಇಸ್ ಟೂ ಪ್ರೀಮೆಚೂರ್. ಅಂಡ್ ಒನ್ ಮೋರ್ ಪ್ರಾಬ್ಲಮ್, ಯಾಕೆ ಅಂತಂದ್ರೆ ಕೆಲವು ನಾಯಕರು ಮತ್ತೆ ಕೆಲವು ಸಿಎಂಗಳು ಸರಿ ಕೆಲವು ಮುಖ್ಯಮಂತ್ರಿಗಳು ಯಾಕೆ ಜಾಯ್ನ್ ಆಗ್ತಾ ಅಂತ ಹೇಳಿದ್ರೆ, ಬಿಜೆಪಿ ಅವರಲ್ಲಿ ಒಂದು ಭಯ ಇದೆ, ಇನ್ ಕೇಸ್ ಸೋಮಣ್ಣ ಅವರು ಏನಾದ್ರು ಜಾಯ್ನ್ ಆಗ್ತಾರೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಬಿಫೋರ್ ದ ಕೋಡ್ ಆಫ್ ಕಂಡಕ್ಟ್, ಬಿಫೋರ್ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಜಾಯ್ನ್ ಆದ್ರೆ ಅವ್ರಿಗೆ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಫಂಡ್ ಅನ್ನ ವಾಪಸ್ ತೆಗೆದುಕೊಳ್ಳುವಂತ ಒಂದು ಸಾಧ್ಯತೆ ಇದೆ ಅಂತ ಒಂದು ಕಾರಣದಿಂದ, ಮತ್ತೆ ಬೇರೆ ಬೇರೆ ರಾಜಕೀಯ ಕಾರಣಗಳಿಂದ ಅವರು ಯಾವಾಗ ಸೇರ್ತೇನೆ ಯಾವಾಗ ಸೇರೋದಿಲ್ಲ ಅನ್ನೋ ಒಂದು ವಿಚಾರವನ್ನ ಇನ್ನು ಗೌಪ್ಯವಾಗಿ ಇಟ್ಟಿದ್ದೇವೆ. ಓಕೆ ಫೈನ್, ನಾನು ಮಾತಾಡ್ತೀನಿ. ಒಂದು ಕಡೆ ಎಸ್ ಯದಕುಮಾರ್ ಗೌಡ ಅವರು, ಇದೇ ಒಂದು ಸಿಚುವೇಶನ್ ಏನು ಬಿ ಜೆ ಪಿಯಲ್ಲಿ ನಡೀತಾ ಇರುವಂತಹ ಒಂದಷ್ಟು ಅಸಮಾಧಾನ ಒಳಬೇಗುದು ಏನೇ ಆಗಿರ್ಬೋದು, ಒಂದು ಎಲೆಕ್ಷನ್ ಅಂತ ಬಂದ ಸಂದರ್ಭದಲ್ಲಿ ಟಿಕೆಟ್ ವಿಷಯಕ್ಕೆ ಹಲವಾರು ಜನ ದೊಡ್ಡ ದೊಡ್ಡ ನಾಯಕರಾದಿಯಾಗಿ ಎಷ್ಟೇ ಅವರ ಪಕ್ಷಕ್ಕೆ ದುಡಿದಿದ್ರು ಕೂಡ ಒಂದು ಬಾರಿ ತನಗೆ ಕೇಳಿದವ್ರಿಗೆ ಟಿಕೆಟ್ ಸಿಗಲಿಲ್ಲ, ತನಗೆ ಟಿಕೆಟ್ ಸಿಗಲಿಲ್ಲ ಅಂತಂದಾಗ ತಮ್ಮ ಅಸಮಾಧಾನವನ್ನು ಬಹಿರಂಗಪಡಿಸೋದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಸೊ ಅದೇ ಬಿ ಜೆ ಪಿಯಲ್ಲೂ ಕೂಡ ಆಗ್ತಾ ಇದೆ. ಬಟ್ ಬಿ ಜೆ ಪಿಯಲ್ಲಿ ಇಷ್ಟು ದಿನ ಇಲ್ಲದೆ ಇರುವಂತಹ ಒಂದು ವಿಷಯ ಅಥವಾ ಎಲ್ಲ ಒಂದು ಕಡೆ ಮುಸುಕಿನ ಗುದ್ದಾಟ ಅನ್ನೋ ಥರ ಇದ್ದಿದ್ದು, ಶೀತಲ ಸಮರ ಅಂತ ಇದ್ದಿದ್ದು, ಇವತ್ತು ಎಲ್ಲ ಬಹಿರಂಗವಾಗಿ ಹೆಸರುಗಳನ್ನು ಇಟ್ಕೊಂಡೇ ಮಾತಾಡ್ತಾ ಇದ್ದಾರೆ. ಸೊ ಇದು ಎಲ್ಲ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ನೀವೇ ಒಂದು ದಾರಿ ಮಾಡಿಕೊಟ್ಟಂಗೆ ಆಗುತ್ತಾ ಮಾತನಾಡೋದಕ್ಕೆ, ಟೀಕೆ ಮಾಡೋದಕ್ಕೆ ಅಂತ ಏನು ಹೇಳ್ತೀರಿ? ಇಲ್ಲ ಮೇಡಮ್, ಖಂಡಿತವಾಗ್ಲಿ ಈ ಮಾತು ನಾನು ಒಪ್ಪಲ್ಲ. ಅದರಲ್ಲಿ ಒಂದು ನೋಡಿ, ಇವಾಗ ಯಾವುದೇ ಒಂದು ಪಕ್ಷದಲ್ಲಾಗ್ಬೋದು ವ್ಯಕ್ತಿಯಲ್ಲಾಗ್ಬೋದು ಎಲ್ಲನೂ ಸರಿ ಇದೆ ಅನ್ನೋದಕ್ಕಿಂತನೂ ಕೆಲವು ಸಮಸ್ಯೆಗಳು ಇರುತ್ತೆ, ಎಲ್ಲ ಪಕ್ಷಗಳಲ್ಲೂ ಇರುತ್ತೆ, ನಮ್ಮಲ್ಲೂ ಕೆಲವು ಸಮಸ್ಯೆಗಳಿರುತ್ತೆ. ಆದರೆ ಪಕ್ಷದ ಚೌಕಟ್ಟಿನಲ್ಲೇ ಅದನ್ನು ಚರ್ಚೆ ಮಾಡಿ ಅದಕ್ಕೆ ಸಮಾಧಾನ ಕಂಡುಕೊಳ್ಳುವಂಥದ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಂಚೂಣಿಯಲ್ಲಿದೆ. ಅವರೇನು ಸಮಸ್ಯೆ ಇತ್ತು ವರಿಷ್ಠರ ಮುಂದೆ ಹೇಳಿದ್ರು, ವರಿಷ್ಠರು ಹೇಳಿದಂಥದ್ದು ಅವರು ಯಾವುದು ಸಮಾಧಾನ ಹೇಳಿದ್ದಾರೆ ಆ ಸಮಾಧಾನಕ್ಕೆ ಅವರು ಒಪ್ಪಿದ್ದಾರೆ. ಒಪ್ಬಿಟ್ಟು ಸಮಾಧಾನ ಬಂದು ನಾನೊಬ್ಬ ಕೆಲಸಗಾರ, ನಾನು ಮತ್ತೆ ಪುನರುಚ್ಚಾರ ಮಾಡ್ತೀನಿ, ಒಬ್ಬ ನನ್ನ ಕೆಲಸಗಾರ ಮಾಡಿ ಇದು ಮಾಡಿ ಅಂತ ಹೇಳಿದ್ರು. ಮತ್ತೆ ಇನ್ನೊಂದ್ಸತಿ ಮತ್ತೆ ಜೆ ಡಿ ಎಸ್ ಭಕ್ತ ರೀಕ್ತನ್ ಹೇಳಿದ್ರು ಕಿಚನ್ ಬಗ್ಗೆ, ಮತ್ತೆ ಶೋಭಾ ಕರಂದಾಜೆ ಮೇಡಮ್ ಬಗ್ಗೆ ಹೇಳಿದಂಥದ್ದು, ಅದನ್ನ ನಾನು ಆಕ್ಷೇಪಿಸ್ತೇನೆ. ದಯವಿಟ್ಟು ಕಿಚನ್ ಕ್ಯಾಬಿನೆಟ್ ಅನ್ನೋದು ಜೆ ಡಿ ಎಸ್ ಮೇಡಮ್, ಅದು ಕಿಚನ್ ಕ್ಯಾಬಿನೆಟ್ ಮರಿಬೇಕು. ಅದು ಜೆ ಡಿ ಎಸ್ ಕಿಚನ್ ಕ್ಯಾಬಿನೆಟ್, ನಮ್ದು ನಿಮ್ದು ಕುಟುಂಬದಲ್ಲಿ ನಿರ್ಧಾರ ಆಗುವಂತ ಕುಟುಂಬದಲ್ಲಿ ನಿರ್ಧಾರ ಆಗುವಂತದ್ದು. ಆದ್ರೆ ನಮ್ದು ಆಗುವಂತದ್ದು ಸ್ಕ್ರೀನಿಂಗ್ ಕಮಿಟಿ, ದಟ್ ಈಸ್ ಸೆಂಟ್ರಲ್ ಕಮಿಟಿ ವಿಚ್ ಇಸ್ ಬೀನ್ ಎಡೆಡ್ ಬೈ ದ ಪ್ರೈಮ್ ಮಿನಿಸ್ಟರ್, ದ ಹೋಮ್ ಮಿನಿಸ್ಟರ್, ಮತ್ತೆ ನಮ್ಮ ಯಡಿಯೂರಪ್ಪನವರು ಸದಸ್ಯರಾಗಿರುವಂತದ್ದು. ಒಂದು ಮೇಡಮ್ ನೀವು ಒಂದ್ ನಿಮಿಷ, ಒಂದು ಕ್ಷೇತ್ರದ ಹಾಸನ ಕ್ಷೇತ್ರದ ಒಂದು ಅಭ್ಯರ್ಥಿನ ನಿಮ್ಗೆ ತೀರ್ಮಾನ ಮಾಡಕ್ ಆಗದಿರನೆ, ಒಂದು ಇಡೀ ಹಾಸನ ಜಿಲ್ಲೆ ಅಂತದ್ದು, ಇಡೀ ರಾಮನಗರ ಜಿಲ್ಲೆ ಆದಂತದ್ದು, ಇದನ್ನ ಕಿಚನ್ ಕ್ಯಾಬಿನೆಟ್ ಅಂತ ಕರೆದಿದ್ದೆ ಹೊರತು ಬೇರೆ ಯಾವ್ದು ಅಂತದಲ್ಲ. ನಾವು ದಯವಿಟ್ಟು ಇದಕ್ಕೆ ಸಂಬಂಧಪಡದೆ ಶೋಭಾ ಕರಂದ್ಲಾಜೆ ಅವರ ಹೆಸರನ್ನ ತರುವಂತದ್ದನ್ನ ಆಕ್ಷೇಪಿಸ್ತೇನೆ. ಇದು ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿ
ಸ್ಕ್ರೀನಿಂಗ್ ಕಮಿಟಿ ಅನ್ನೋದೇನಿದೆ, ನಮ್ದೇನು ಚುನಾವಣೆ ಒಂದು ಸಮಿತಿ ಇದೆ, ಅದರಲ್ಲಿ ನಿರ್ಧಾರ ಆಗುತ್ತೆ. ಹೊತ್ತು ಮತ್ತೆ ಯಾವ್ದೋ ಪದ್ಮನಾಭ ನಗರದಲ್ಲಾಗ್ಲಿ, ಇಲ್ಲ ಒಂದು 7 ಸೀಟು ಹಾಸನದಲ್ಲಾಗ್ಲಿ, ಇಲ್ಲ ಒಂದು 7 ಸೀಟು ರಾಮನಗರ ಜಿಲ್ಲೆಯಲ್ಲಾಗ್ಲಿ ಇದಾಗುವಂತದ್ದಲ್ಲ ಮೇಡಮ್. ಅದು ಒಂದು ರಾಷ್ಟ್ರೀಯ ಪಕ್ಷವಾಗಿ ಜವಾಬ್ದಾರಿಯುತವಾಗಿ ನಾವು ಮಾತಾಡ್ತಾ ಇದ್ದೇನೆ, ತಾವು ಪ್ರಾದೇಶಿಕ ಪಕ್ಷವಾಗಿ ಅದ್ರ ಪರವಾಗಿ ಮಾತಾಡ್ಬೇಕಂತ ಹೇಳ್ಕೊಂಡ್ರೆ ನಾನು ಜವಾಬ್ದಾರಿಯುತವಾಗಿ ಮಾತಾಡ್ತಾ ಇದ್ದೀನಿ. ಇವ್ರು ಹೇಳಿದ್ರಲ್ಲ ಇವಾಗ ಹಾಸನದಂತ ನಮ್ಮಲ್ಲೂ ಸಂಸದೀಯ ಮಂಡಳಿ ಅಂತ ಇರುತ್ತೆ, ಅದರಲ್ಲಿ ಎಚ್ ಕೆ ಕುಮಾರಸ್ವಾಮಿ ಅವರೇನೆ ಅಧ್ಯಕ್ಷರು. ನಮ್ಮಲ್ಲಿ ಹೇಗೆ ಇವಾಗ ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ಹೆಂಗಿರುತ್ತೆ, ನಮ್ಮಲ್ಲೆಲ್ಲ ವೋಟಿಂಗ್ ನಡೀತೆ, ತಾಲೂಕು ವೈಸ್ ಆಗಲಿ, ಜಿಲ್ಲಾ ಮಟ್ಟದಲ್ಲಾಗಲಿ, ಮತ್ತು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲೂ ಮೊನ್ನೆ ವೋಟಿಂಗ್ ನಡೆದಿದೆ. ನಮ್ಮಲ್ಲಿ ಅವರೇ ಆಯ್ಕೆ ಮಾಡಿದ ಒಂದು ಕಮಿಟಿ ನಾವು ಸೆಲೆಕ್ಷನ್ ಮಾಡ್ತೀವಿ. ಈಗ ಭವಾನಿ ರೇವಣ್ಣ ಇವರು ಹೇಳಿದ್ರು ಅಲ್ಲಿ ಸೂಕ್ತ ಅಭ್ಯರ್ಥಿ ಇಲ್ಲದೆ ಇದ್ದಾಗ ಇಲ್ಲಿ ಕೊಟ್ಟರು ಕುಟುಂಬ ರಾಜಕಾರಣ ಅಂತಾರೆ, ಕೊಡಲಿಲ್ಲ ಅಂದರೆ ಕಿಚನ್ ಕ್ಯಾಬಿನೆಟು ಅಂತಾರೆ ಇವರು. ಇವ್ರು ನಮ್ಮನ್ನು ಧರ್ಮ ಸಂಘದಲ್ಲಿ ಸಿಕ್ಸ್ತಾರೆ ಇವರು. ಇವ್ರಿಗೆ ಬೇರೆ ಯಾವ ಸಬ್ಜೆಕ್ಟು ಸಿಗಲ್ಲ, ಇದು ಒಂದೇ ಕುಟುಂಬ ರಾಜಕಾರಣ ಅಸ್ತ್ರ ಮಾಡ್ಕೊಂಡ್ರೆ ಅಲ್ಲಿ ಭವಾನಿ ಅವ್ರಿಗಿಂತ ಉತ್ತಮವಾದ ಅಭ್ಯರ್ಥಿ ಪ್ರಕಾಶ್ ಅವರಿದ್ದಾರೆ ಅಂತ. ಹಂಗಂದ್ರೆ ರೇವಣ್ಣ ಅವ್ರು ಮಾತು ದೊಡ್ಡದ, ಕುಮಾರಸ್ವಾಮಿ ಅವ್ರು ಮಾತು ದೊಡ್ಡದ, ಯಾರ ಪಾರಪತ್ಯ? ಹಾಸನದ ಪಾರಪತ್ಯ ರೇವಣ್ಣ ಅವ್ರದ, ರಾಮನಗರದ ಪಾರಪತ್ಯ ಕುಮಾರಣ್ಣ ಅವ್ರದ. ಅವ್ರೇ ಹೇಳಿದಂತದ್ದು ನಾವಿವತ್ತು ನಿಮ್ಮದೇ ಪಕ್ಷದ ಆಂತರಿಕ ಒಂದು ಬೇಗುದಿ ಬಗ್ಗೆ ಇವತ್ತು ಮಾತಾಡ್ತಾ ಇದೀವಿ. ಬಹಿರಂಗವಾಗಿ ಒಂದ್ ನಿಮಿಷ ರಘು ಅವರೇ ನಾನು ಮಾತಾಡ್ತೀನಿ, ಪ್ಲೀಸ್ ಪ್ಲೀಸ್ ವಿಜಯೇಂದ್ರ ಆಯ್ತಾ, ಒಂದ್ ನಿಮಿಷ ಮ್ಯೂಟ್ ಮಾಡಿ ಆಯ್ತಾ. ಒಂದ್ ನಿಮಿಷ ಇರ್ರಿ, ನಾನು ನಿಮ್ಮನ್ನ ಪ್ರಶ್ನೆ ಕೇಳೋರ್ಗೆ ಒಂಚೂರು ವೇಟ್ ಮಾಡಿ, ನಾನು ಇಲ್ಲೇನೋ ಹೇಳ್ತಾ ಇದ್ದೀನಿ, ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಅವರಿಗೆ. ಈಗ ಯದುಕುಮಾರ್ ಅವ್ರು ನೀವು ಹೇಳ್ತಾ ಇದ್ದೀರಿ ಕಿಚನ್ ಕ್ಯಾಬಿನೆಟು ಅದು ಇದು, ಪ್ರತಿ ಬಾರಿ ಕೂಡ ಕೌಟುಂಬಿಕ ಒಂದು ರಾಜಕಾರಣವನ್ನು ಮಾಡ್ತಾರೆ ಅಂತ. ಈಗ ನಿಮ್ಮಲ್ಲಿ ಆಗ್ತಾ ಇರೋದೇನು ಅದನ್ನೇ ನಾವು ಮಾತಾಡ್ತಾ ಇರೋದು. ಸೋಮಣ್ಣ ಅವರು ಮಗನಿಗೋಸ್ಕರ ಬರ್ದಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಒಂದು ನಿಮಿಷ ಇರಿ ಮೇಡಮ್ ಆಯ್ತಾ. ಯಡಿಯೂರಪ್ಪನವರು ಅಷ್ಟೇ, ಮಕ್ಕಳಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ. ಈಶ್ವರಪ್ಪನವರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಹಾಗಾದರೆ ನಿಮ್ಮ ಪಕ್ಷದಲ್ಲಿ ಒಂದೇ ಕುಟುಂಬದಲ್ಲಿ 2 ಟಿಕೆಟ್ ಇಬ್ಬರಿಗೆ ಕೊಡೋದೇ ಇಲ್ವಾ, ಇದೇ ಸರ್ ಪ್ರಶ್ನೆ ಇರೋದು. ಈಗ ಇದನ್ನೇ ಹೇಳಿ ಸರ್ ನೀವು. ರಾಷ್ಟ್ರೀಯ ವರಿಷ್ಠರು ಮತ್ತು ಚುನಾವಣಾ ನಮ್ದೇನು ಕೇಂದ್ರ ಸಮಿತಿ ಇದೆ ಅದು ನಿರ್ಣಯ ಮಾಡುತ್ತೆ. ಈಗಾಗಲೇ ಮಾನ್ಯ ಯಡಿಯೂರಪ್ಪನವರು ಸ್ಪಷ್ಟಪಡಿಸಿದ್ದಾರೆ, ನಾನು ಇನ್ಮೇಲೆ ಚುನಾವಣಾ ರಾಜಕೀಯದಲ್ಲಿಲ್ಲ, ಪಕ್ಷವನ್ನು ಬೇರೆ ಮಟ್ಟದಿಂದ ಮತ್ತೆ ಸಂಘಟಿಸ್ತೇನೆ, ಪಕ್ಷವನ್ನು ತರಕಂತ ಅವರು ಈಗಾಗಲೇ ಸ್ಪಷ್ಟಪಟ್ಟಿದ್ದಾರೆ. ಸ್ಪಷ್ಟ ಮಾಡಿದಾಗ ಅವರು ಸ್ಪರ್ಧೆ ಮಾಡುವಂತ ಮಾತೇ ಇಲ್ಲ. ಅಲ್ಲಿ ಇನ್ನು ಮುಳ್ದಂಥವ್ರದ್ದು ವರಿಷ್ಠರು ತೀರ್ಮಾನ ಮಾಡ್ತಾರೆ. ಯಾರಿಗಾದ್ರೂ ಟಿಕೆಟ್ ಘೋಷಣೆ ಮಾಡಿದೀವ ನಾವು, ಇವ್ರ ತರನೇ ನಾನು ಹಾಸನದ ನಾನೊಬ್ಬ ಅಭ್ಯರ್ಥಿ ಘೋಷಣೆ ಮಾಡ್ಕೊಂಡಿದ್ದೀವಿ. ರಘು ಅವ್ರೆ, ರಘು ಅವ್ರೆ ಹೇಳಿ. ನೋಡಿ, ನಾನು ಬಿಜೆಪಿ ವಕ್ತಾರಾಗಿ 2 ಪ್ರಶ್ನೆಗಳನ್ನ ಕೇಳ್ತಿದ್ದೇನೆ. ತಾವು ಈ ಬೀದಿ ಜಗಳ ಇಲ್ಲ ಅಂತ ಹೇಳಿದ್ರೆ ಯಾಕೆ ವಿಜೇಂದ್ರ ಅವರು ನೇರವಾಗಿ, ವಿಜೇಂದ್ರ ಅವರು, ಸೀತೆ ರವಿ ಅವರು, ಸೋಮಣ್ಣ ಅವರು ನೇರವಾಗಿ ಬೀದಿಯಲ್ಲಿ ಕೆಸರ ರಚಾಟ ನಡೀತಾ ಇದೆ? ಸೊ ನೀವು ಜಗಳ ಇಲ್ಲ ಅಂತ ಹೇಳಿದ್ರೆ ಯಾಕೆ ಸೋಮಣ್ಣ ಅವ್ರನ್ನ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕರೆಸಿ ಮಾತಾಡ್ತಾರೆ, ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಕರೆದು ಮಾತಾಡ್ತಾರೆ? ಲಾಸ್ಟ್ ಕಳೆದ 1-2 ತಿಂಗಳ ಹಿಂದೆಗಡೆ ಸೋಮಣ್ಣ ಅವರ ಮನೆಗೆ ಹೋಗಿದಂತ ಅಮಿತ್ ಶಾ ಅವರ ನಂತರನು ಕೂಡ ಈಗ ಬೀದಿ ರಂಪಾಟ ನಡೀತಿದೆ ಅಂತ ಹೇಳಿದ್ರೆ ಬಿಜೆಪಿ ಮನೆಯೊಂದು 100 ಬಾಗಿಲಾಗಿರ್ತಕ್ಕಂಥ ಸತ್ಯ ಅಲ್ವಾ? ಸೊ ನಾವು ಇಲ್ಲ ಅಂತಂದ್ರೆ ನೀವು ಬಿಜೆಪಿ ಅವರು ಕಳೆದ 4 ವರ್ಷದಲ್ಲಿ ಮಾಡಿರ್ತಕ್ಕಂಥ ಭ್ರಷ್ಟಾಚಾರದಿಂದ ಬೇಸತ್ತಿರ್ತಕ್ಕಂಥ ರಾಜ್ಯದ ಜನತೆ ತಮ್ಮನ್ನ ರಿಜೆಕ್ಟ್ ಮಾಡೋದಕ್ಕೆ ಮೊದಲು ಈ ಕಚ್ಚಾಟ ಯಾಕೆ ಮಾಡ್ತೀರಿ? ಕಳೆದ ಹೇಗಿದ್ರು ನಾವು ಸೋಲ್ತೀರಿ ಅಂತ ಕನ್ಫರ್ಮ್ ಆಗಿದೆ. ರಾಜ್ಯದ ಜನತೆ ತೀರ್ಮಾನ ಮಾಡಿದರೆ ಬಿಜೆಪಿ ಪಕ್ಷ ಯಾವತ್ತು ಗೆಲ್ಲೋದಿಲ್ಲ ಅಂತ ಹೇಳಿ ನೀವು ಟಿಕೆಟ್ ಇನ್ನು ಟಿಕೆಟ್ ಹಂಚೋದೇ ಇಲ್ಲ, ನಿಮ್ಮಲ್ಲೇನೆ ಜಗಳ ಮಾಡ್ಕೊಂಡಿದ್ದೀರಾ, ಮಾತಾಡ್ತೀರ ಏನ್ ಹೇಳ್ತೀರಿ ಅಂತ ಹೇಳ್ತಿದ್ರಿ. ಈ ಕುಟುಂಬ ರಾಜಕಾರಣ ಮಕ್ಕಳುಗಳನ್ನ ತರೋದಿಕ್ಕೋಸ್ಕರ ಜಗಳ ಮಾಡ್ತಾರಲ್ಲ ಯಾಕೆ ನೀವು? ದಯವಿಟ್ಟು, ನಾವೊಂದು ವಿಭಿನ್ನವಾದಂತ ಪಕ್ಷ, ನಾವೊಂದು ಪಾರ್ಟಿ ವಿತ್ ಡಿಫರೆನ್ಸ್ ಅನ್ನೋದನ್ನ ನಾ ಕಾಮಂಗ ನಾ ಕಾಲತ್ತಂಗೆ ಸ್ಲೋಗನ್ಗಳನ್ನ ಕೇಳಿ ಜನಗಳ ಕಿವಿನಲ್ಲಿ ರಕ್ತ ಬರ್ತಿದೆ. ದಯವಿಟ್ಟು ಈ ಸ್ಲೋಗನ್ ಸ್ಟಾಪ್ ಮಾಡಿ. ಇನ್ನು ನಾ ಕಳೆದ 4 ವರ್ಷದಲ್ಲಂತೂ ಡೆವಲಪ್ ಮಾಡೋಕ್ಕಾಗಿಲ್ಲ. ಕಳೆದ ಇನ್ನು 15 ದಿನ ಏನು ಕೋಡ್ ಆಫ್ ಕಂಡಕ್ಟ್ ಬರೋದಕ್ಕೆ 15 ದಿನ ಇದೆ. ಅದರಲ್ಲಿಂದು ರಾಜ್ಯದ ಜನತೆಗೆ ಏನಾದ್ರು ಸ್ವಲ್ಪನಾದ್ರೂ ಕಿಂಚಿತಾದ್ರೂ ಜವಾಬ್ದಾರಿ ಇದ್ರೆ, ಏನಾದ್ರು ಅವಕಾಶ ಮಾಡಿ ಏನೋ ಅಭಿವೃದ್ಧಿ ಮಾಡಕ್ ಸಾಧ್ಯ ಇದ್ರೆ ದಯವಿಟ್ಟು ಮಾಡಿ. ನನ್ಗನ್ಸ್ದಾಗ ಅದನ್ನು ಮಾಡಲ್ಲ ನೀವು. ಸೊ ಅದ್ ಬಿಟ್ಟು ನೀವು ಬಿಜೆಪಿಯನ್ನ ತುಂಬಾ ಇದು ಮಾಡಿದ್ರೆ ಏನೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ತಮ್ಮ ಸಲಹೆ ಸೂಚನೆಗಳು ತುಂಬಾ ಚೆನ್ನಾಗೈತೆ ರಘು ದೊಡ್ಡಿಯವರೇ. ಅದನ್ನ ತಮ್ಮ ನಾಯಕರಿಗೆ ತಾವು ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು, ರಾಷ್ಟ್ರದ ಮಾನವನ್ನು
ವಿದೇಶದಲ್ಲಿ ಹೋಗಿ ಅರಾಜಕ ಅಂತ ತಮ್ಮ ಮಾಜಿ ಅಧ್ಯಕ್ಷರಿಗೆ ಇದನ್ನ ಪ್ರಜಾಪ್ರಭುತ್ವದ ಪಾಠವನ್ನು ನೀವು ಅವರಿಗೆ ಹೇಳಬೇಕು. ಒಂದು ಒಂದು ಈಗ ತಾನೇ ಹೇಳ್ತಾ ಇದ್ದಲ್ಲಿ ನೀವು ಮಾತಾಡ್ಬೇಕಾದಾಗ ನಾನು ಮಾತಾಡಿಲ್ಲ. ದಯವಿಟ್ಟು ಕೇಳಿಸ್ಕೊಳ್ರಿ, ರೇ ಕೇಳಿಸ್ಕೊಳ್ರಿ, ಒಂದ್ ನಿಮಿಷ ನಾವು ಮಾತಾಡ್ತಾ ಇದ್ದೀನಿ. ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡಿಲ್ಲ. ಅದಲ್ಲಿ ಕೇಳಿಸ್ಕೊಳ್ರಿ, ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಅನ್ಕೋರಿ, ಕೇಳಿಸ್ಕೊಳ್ಳಿ. ಮಾತಾಡಾದ್ಮೇಲೆ ಕೇಳಿಸ್ಕೊಳ್ಳೋ ಅಂತ ತಾಳ್ಮೆ ಇರ್ಬೇಕು ನಿಮ್ಗೆ. ನೀವ್ ಮಾತಾಡಾದ್ಮೇಲೆ ನಾನ್ ಮಾತಾಡೋದನ್ನ ಕೇಳಿಸ್ಕೊಳ್ಳೋ ಅಂತ ತಾಳ್ಮೆ ಇರ್ಬೇಕು. ನೋಡಿ, ಪ್ರಜಾಪ್ರಭುತ್ವದ ಬಗ್ಗೆ ಎಲ್ಲ ಮಾತಾಡುವಂತದ್ದು ನಿಮ್ಮ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರು ವಿದೇಶದಲ್ಲಿ ಭಾರತದ ಮಾನಾರಾಜ್ ಯಾಕ ಹಾಕಿದ್ರು, ಹೆಂಗ ಹಾಕಿದ್ರು ಅನ್ನೋದನ್ನ ಮೊದಲು ಅವ್ರಿಗೆ ಪಾಠ ಮಾಡಿ ರಘು ಅವರೇ, ಕಾಂಗ್ರೆಸ್ನವರೇ. ಎರಡನೇದು, ನಮ್ಮಲ್ಲಿ ವಿಜಯೇಂದ್ರ ಅವರು ಹೇಳಿದಂಥದ್ದು, ಅವರ ಮೋರ್ಚಾಗಳ ಸಮಾವೇಶವನ್ನು ಇಡೀ ಕರ್ನಾಟಕದಾದ್ಯಂತ 224 ಕ್ಷೇತ್ರಗಳಲ್ಲಿ ಮಾಡಿದಂಥದ್ದು, ನಿಮಗೆ ಹೇಳಿದಂಥದ್ದು. ಯಡಿಯೂರಪ್ಪ ಅವರ ಬಗ್ಗೆ ಯಾರೇ ವಿರೋಧ ಪಕ್ಷಗಳು ಕಾಂಗ್ರೆಸ್ನವರು ಹಗುರವಾಗಿ ಮಾತಾಡಿದ್ರೆ ಈ ವಯಸ್ಸು ಇಳಿ ವಯಸ್ಸಿನಲ್ಲಿಯೂ 81 ವರ್ಷದ ವಯಸ್ಸಿನಲ್ಲಿಯೂ ಯಡಿಯೂರಪ್ಪನವರಿಗೆ ಶಕ್ತಿ ಇದೆ ಪಕ್ಷ ಕಟ್ಟುವಂಥದ್ದನ್ನ, ಅದನ್ನ ಹಗುರವಾಗಿ ತಾಳ್ಮೆ ನಿಮ್ಮ ಮನೆಗಳನ್ನು ನೋಡ್ಕೊಂಡ್ರೆ ಇನ್ನೊಂದು ಕೆಲವೇ ದಿನದಲ್ಲಿ ನಿಮ್ದು ಪಕ್ಷದ್ದು ಮೊದಲನೇ ಪಟ್ಟಿ ಬೀಳುತ್ತೆ. ಗೊತ್ತಾಗುತ್ತವಾಗ ಯಾರ್ಯಾರು ಏನಿದ್ದಾರೆ ಅಂತ ಅನ್ಬಿಟ್ಟು, ಸಿದ್ದರಾಮಯ್ಯನಿಗೆ ಹೇಳ್ಕೊಡ್ತೀರಾ, ಡಿ ಕೆ ಶಿವಕುಮಾರ್ಗೆ ಹೇಳ್ಕೊಡ್ತೀರಾ, ರಾಮನಗರ ಜಿಲ್ಲೆಯಲ್ಲಿ ಡಿ ಕೆ ಸುರೇಶ್ ಸ್ಥಾನ ಏನು, ಚನ್ನಪಟ್ಟಣದಲ್ಲಿ ಏನಂತ ಗೊತ್ತಾಗುತ್ತೆ. ಅರೆ ರಘು ಅವರೇ, ಇದು ನೀವು ಫಸ್ಟ್ ತಿಳ್ಕೊಬೇಕಾಗತ್ತೆ. ಬಿಜೆಪಿಯಲ್ಲಿ ಸ್ಪಷ್ಟವಾಗಿದೆ ಏನ್ ಅಭ್ಯರ್ಥಿ ಇರ್ತಾರೋ ಅದೇ ಅಭ್ಯರ್ಥಿ ಮಾಡ್ತಾರೆ. ಸ್ವಾಗತ ಮಾಡಕ್ ತುಂಬಾ ಕಾತರದಿಂದ ಇದ್ದೀರಾ. ನಿಮಗೆ ನಿರಾಶೆ ಕಟ್ಟಿಟ್ಟ ಬುತ್ತಿ, ನಿಮಗೆ ಕಾಂಗ್ರೆಸ್ನವರಿಗೆ ನಿರಾಶೆ ಕಟ್ಟಿಟ್ಟ ಬುತ್ತಿ. ಈ ಹತಾಶ ಮನೋಭಾವನೆ ಖಂಡಿತವಾಗ್ಲು ಮುಂದುವರಿಯುತ್ತೆ, ವಿರೋಧ ಪಕ್ಷದಲ್ಲಿ ತಮ್ಮ ಸ್ಥಾನ ಕಾಯಂ ಆಗಿರುತ್ತೆ. ಕುಟುಂಬ ರಾಜಕಾರಣ ಅಂತ ಒಂದ್ ನಿಮಿಷ ನಾನು ಮಾತಾಡ್ತೇನೆ, ಒಂದೇ ಸೆಕೆಂಡ್. ಅಲ್ಲಲ್ಲ, ಇದು ಇದು ಕೇವಲ ಇಬ್ಬರ ನಡುವೆ ಅಲ್ಲ ಸರ್, ಒಂದ್ ನಿಮಿಷ ರಘು ಅವರೇ, ವೆಯ್ಟ್ ಮಾಡಿ. ರತ್ನ ಅವ್ರು ಏನೋ ಹೇಳ್ಬೇಕಂತೆ, ದಯವಿಟ್ಟು ವೆಯ್ಟ್ ಮಾಡಿ, ನೀವು ಹೇಳಿ, ಉತ್ತರ ಕೊಡಿ, ಉತ್ತರ ಕೊಡೋದು ನಾನು ಅವಕಾಶ ಕೊಡ್ತೀನಿ. ಚರ್ಚೆಗೆ ಏನ್ ಕಾರಣ ಹೇಳಿ ಮೇಡಮ್, ಕುಟುಂಬ ರಾಜಕಾರಣ ಕಾರಣ ಇವರಿಂದ, ಬಿಜೆಪಿ ಅವರಿಂದ. ಇವ್ರು ಹೇಳ್ತಾರೆ ನಮ್ಮ ಬಗ್ಗೆ ಕುಟುಂಬ ರಾಜಕಾರಣ ಹೇಳ್ತಾರಲ್ಲ, ಬಿಜೆಪಿ ಅವ್ರ ಕುಟುಂಬ ರಾಜಕಾರಣನ ಈಚೆಗೆ ತಂದಿದ್ದೆ ಇವತ್ತಿನ ಸಬ್ಜೆಕ್ಟ್ ಅಲ್ವಾ ಇವರು. ಮತ್ತೆ ಇವ್ರು ಏನ್ ಹೇಳ್ತಾರೆ ಅಲ್ಲಿ ಸ್ವರೂಪ್ ಅವ್ರಿಗೆ ಕಾರ್ಯಕರ್ತರಿಗೆ ಯಾಕೆ ಕೊಟ್ಟಿಲ್ಲ ಅಂತ. ಸ್ವರೂಪ್ ಅವ್ರಿಗೆ ಕೊಡ್ಬಹುದು ನಾಳೆ ದಿನ ನಮ್ಗೆ. ಇವಾಗ ರಾಜೇಗೌಡ ಅನ್ನೋರು ಇನ್ನೊಬ್ರು ಬಂದಿದ್ದಾರೆ, ಯಾರು ಅವರು, ಅವ್ರಿಗೆ ಕೊಡ್ಬಹುದು. ನಾನು ಹೇಳಿದ್ದು ಇವ್ರಿಗೆ ಹತಾಶೆ ಆಗಿರೋದು ಯಾರು, ಇವರು ಸುಮಲತನ ಕರ್ಕೊಂಡ್ಬರ್ತಾರೆ ಹಳೆ ಮೈಸೂರು ಭಾಗಕ್ಕೆ ಕ್ಯಾಂಡಿಡೇಟ್ ಆಗಿ, ಹತಾಶೆ ಆಗಿರೋದು ಯಾರು. ಇವ್ರಿಗೆ ಭಯ ಹಳೆ ಮೈಸೂರು ಭಾಗದಲ್ಲಿ ನಾವ್ ಗೆಲ್ಲಲ್ಲ ಅಂತ. ಮೊನ್ನೆ ದಶಪಥ ರಸ್ತೆ ಓಪನ್ ಮಾಡಿದಾಗ ಎಷ್ಟು ಜನ ಇದ್ರು ಯೋಚನೆ ಮಾಡಿ, ಎಷ್ಟು ಪ್ರಾಬ್ಲಮ್ಸ್ ಆಯ್ತು ಅಲ್ಲಿ. ಆಮೇಲೆ ಮೊನ್ನೆ ಎಲ್ಲ ಸ್ಟ್ರೈಕ್ ನಡೀತು, ಟೋಲು ಎಷ್ಟು ಸಂಗ್ರಹಣೆ ಮಾಡಕ್ಕೆ ಇದು ಮಾಡಿದ್ದಾರೆ ಅಂತ. ಜನಸಾಮಾನ್ಯರ ಸಮಸ್ಯೆ ಕಾಮನ್ ಪ್ರಾಬ್ಲಮ್ಸ್ನ ಇವ್ರು ಸಾಲ್ವ್ ಮಾಡಬೇಕು. ಅದು ಬಿಟ್ಟುಬಿಟ್ಟು ನಮ್ಮ ಇವ್ರ ಪಕ್ಷದಲ್ಲಿ ಎಲ್ಲ ಒಳಮನಸ್ಸು ವೈಮನಸ್ಸು ಇದೆ ಮೇಡಮ್. ಇವತ್ತಿಗೂ ಅಷ್ಟೇ, ಸೋಮಣ್ಣ ಅವ್ರದ್ದು ಇನ್ನೂ ಕ್ಲಿಯರ್ ಆಗಿಲ್ಲ. ಮೇ ಬಿ ಅವ್ರು ಹೋಗಿ ಬಂದಿರಬಹುದು ಸೆಂಟ್ರಲ್ಗೆ, ಇನ್ನೂ ಕ್ಲಿಯರ್ ಆಗಿಲ್ಲ. ಚಾಮರಾಜನಗರಕ್ಕೆ ಯಾಕೆ ಅವ್ರಿಗೆ ಉಸ್ತುವಾರಿ ಕೊಡಬೇಕಾಗಿತ್ತು, ಅವ್ರ ಮನಸ್ಸು ತಣ್ಣಗೆ ಮಾಡೋದಕ್ಕೆ. ನೋಡಿ, ನಾನು ಬಿಜೆಪಿ ವಕ್ತಾರವ್ರು ಯಾವಾಗ ಅವತ್ತೇ ಒಂದು ಮಾತಾಡ್ತಾ ಇದ್ರು, ನಮ್ಮ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಹೋಗಿ ದೇಶದ ಮಾನವನ್ನ ಹರಾಜು ಹಾಕಿದ್ರು ಅಂತ ಹೇಳಿ ಒಂದು ವಿಚಾರವನ್ನ ಹೇಳ್ತಾ ಇದ್ರು. ದಯವಿಟ್ಟು ನಾನು ಇವರಿಗೆ ಎರಡು ಪ್ರಶ್ನೆಯನ್ನ ಕೇಳ್ತೇನೆ. ಮೊದಲನೇದಾಗಿ ಇವರೆಲ್ಲ ಇನ್ನೂ ಹುಟ್ಟಿರ್ಲಿಲ್ಲ, ನಾನು ಹುಟ್ಟಿರ್ಲಿಲ್ಲ, ಆದ್ರೂ ಈ ಪ್ರಶ್ನೆಯನ್ನು ಅವ್ರು ಕೇಳ್ತೇನೆ. ಯಾಕಂದ್ರೆ ಬಿಜೆಪಿಯ ಜವಾಬ್ದಾರಿ ಇರೋದ್ರಿಂದ. ಸೊ ಆರ್ ಎಸ್ ಎಸ್ನ ಏನು ಬಿಜೆಪಿಯ ಅಂಗ ಇದೆ, RSS ಏನು ಇದ್ರ ಟೈಮಲ್ಲಿ, ಅದು ಎಮರ್ಜೆನ್ಸಿ ಟೈಮಲ್ಲಿ ಹೋಗಿ ವಿದೇಶದಲ್ಲಿ ಪ್ರೊಟೆಸ್ಟ್ ಮಾಡಿರ್ಲಿಲ್ವಾ ನೀವು? ಭಾರತದ ರಾಯಭಾರಿ ಕಚೇರಿ, ಅಮೆರಿಕದ ಭಾರತದ ರಾಯಭಾರಿ ಕಚೇರಿಯಲ್ಲಿ RSS ಅವರು ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡಿರ್ಲಿಲ್ವಾ ಮೊದಲನೇದು? ಯಾಕೆ ಮಾಡಿದ್ರಿ ಅವತ್ತು ಮೊದಲನೇದು? ಎರಡನೇದು, ಅದೇ ವಿರುದ್ಧವಾಗಿ ಪ್ರೊಟೆಸ್ಟ್ ಅನ್ನ ಮತ್ತೆ ವಿರೋಧಿ ಹೇಳಿಕೆಗಳನ್ನ ವಿದೇಶಿ ಮಣ್ಣಿನಲ್ಲಿ ಅಮೆರಿಕದಲ್ಲಿ ಕೂತ್ಕೊಂಡು ತಾವು ಮಾಡ್ಲಿಲ್ವಾ? ಎರಡನೇ ಪ್ರಶ್ನೆಗೆ ಆನ್ಸರ್ ಮಾಡಿ. ಮೂರನೇ ಪ್ರಶ್ನೆ, 2013-14 ಮೊದಲು ಮೋದಿ ಅವರು ಬರೋದಕ್ಕಿಂತ ಮೊದಲು ಇದೇ 4-5 ಬಾರಿ ದೇಶದ ಬಗ್ಗೆ ಮಾತಾಡಿದಿರಿ ವಿದೇಶಿ ಮಣ್ಣಿನಲ್ಲಿ. ಸರ್, ದಯವಿಟ್ಟು ಈಗಿನ ಸಂದರ್ಭದ ವಿಚಾರವನ್ನ ದಯವಿಟ್ಟು ಮಾತಾಡಿ ರಘು ಅವರೇ. ಈಗ ನಿಮ್ಮ ಹಳೆಯ ಪ್ರಶ್ನೆಗಳಿಗೆ ಇವರು ಉತ್ತರ ಕೊಟ್ರೆ ನಂದು ಡಿಬೇಟ್ ಟೈಮೇ ಹೋಗುತ್ತೆ ರೀ. ಆಯ್ತಾ, ಇದೇ ವಿಚಾರಗಳನ್ನ ಚರ್ಚೆ ಮಾಡಕ್ ಕೂತ್ಕೊಂಡಿಲ್ಲ. ಒಂದ್ ಮಾತು ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಅದ್ರ ಬಗ್ಗೆ ತಗೊಂಡೋಗ್ತೀನಿ, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ.
ಮಾತಾಡ್ಕೊಂಡು ಹೋಗ್ತೀನಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ರಘು ಅವರೇ. ಈಗ ಸದ್ಯದ ಕಾಲಮಾನಕ್ಕೆ ಚರ್ಚೆ ಮಾಡುವಂತ ಅನೇಕ ವಿಚಾರಗಳಿದೆ, ನಿಮಗೂ ಕೂಡ ಪ್ರಶ್ನೆ ಮಾಡೋದಕ್ಕೆ ಅನೇಕ ವಿಷಯಗಳಿದೆ. ಆಯ್ತಾ, ಇದೇ ಒಳಬೇಗುದಿ ಬಗ್ಗೆ ಮಾತಾಡಿ ನೀವು, ಅದನ್ನೆಲ್ಲ ಉತ್ತರ ಕೊಡಿ ಅಂತಂದ್ರೆ ಈಗ ಅವರು ಉತ್ತರ ಕೊಟ್ಕೊಂಡು ಕೂತ್ಕೊಳ್ತಾರೆ, ಅಲ್ಲಿ ಮುಗಿಸ್ಲಾ ನಾನು ಕಾರ್ಯಕ್ರಮ. ಯದುಕುಮಾರ್ ಅವರೇ, ಈಗ ಇದಕ್ಕೆ ಹೇಳಿ, ಈಶ್ವರಪ್ಪನವರು ಕೂಡ ಡೈರೆಕ್ಟ್ ಆಗಿ ವಿಜಯೇಂದ್ರ ಅವರ ಮೇಲೆ ಆರೋಪ ಮಾಡಿದ್ದು ನಿಮಗೆ ನೆನಪಿರಬೇಕು. ಡೈರೆಕ್ಟ್ ಹೋಗಿ ರಾಜ್ಯಪಾಲರಿಗೂ ಕೂಡ ದೂರು ಕೊಡ್ತಾರೆ, ನಿಮಗೆ ನೆನಪು ಇದೆ ಅಂತ ಅಂದ್ಕೊಳ್ತೀನಿ. ಆಯ್ತಾ, ಅಲ್ಲಿವರೆಗೂ ಆ ಒಳಬೇಗದಿ ಹೋಗಿತ್ತು. ಸೊ ತದನಂತರದಲ್ಲಿ ಯಾವ್ದಾವುದೋ ಕಾರಣಗಳಿಂದ ಅದು ಸೈಲೆಂಟ್ ಆದರೂ ಮತ್ತೆ ಸುಮ್ಮನಾದರೂ ಈಗ ಸೋಮಣ್ಣ ಅವರು ಕೂಡ ಬಹಿರಂಗವಾಗಿ ವಿಜಯೇಂದ್ರ ಅವರ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಂದರೆ ಅವರಿಗಿರುವಂತಹ ಅಸಮಾಧಾನ, ಅವ್ರ ಮಗ ಕೂಡ ಒಂದು ಪಕ್ಷದ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ದೊಡ್ಡ ಮಟ್ಟದಲ್ಲೇ ಹೇಳಿದ್ದಾರೆ ಯಾವ ರೀತಿಯಾಗಿ ಅವ್ರು ನಡ್ಕೊಳ್ತಾರೆ ಅಂತ. ಇನ್ನೂ ಹಲವು ನಾಯಕರು ಬಹುಶಃ ವಿಜಯೇಂದ್ರ ಅವರ ಬಗ್ಗೆ ಮಾತಾಡಿರೋದು ನಿಮ್ಮ ಕಿವಿಗೂ ಕೂಡ ಬಿದ್ದಿರುತ್ತೆ ಅಂತ ನಾನು ಭಾವಿಸ್ತೀನಿ. ಅಂದರೆ ನೀವು ಯಡಿಯೂರಪ್ಪನವರ ನಂತರದಲ್ಲಿ ಆ ಸ್ಥಾನವನ್ನು ಇನ್ನೂ ಕೂಡ, ಅಥವಾ ವಿಜಯೇಂದ್ರ ಅವರು ಏನು ಆಗ ಒಂದು ಆರೋಪ ಆಯಿತು ಸೂಪರ್ ಸಿಎಂ ಅಂತೇಳಿ, ಸೊ ಅಲ್ಲಿಂದ ಇನ್ನೂ ಕೂಡ ಅವರು ಹೊರಗಡೆ ಬಂದಿಲ್ಲ, ಅಂತಹ ಅಧಿಕಾರವನ್ನು ಇನ್ನೂ ಕೂಡ ಚಲಾಯಿಸ್ತಾ ಇದ್ದಾರೆ ಪಕ್ಷದಲ್ಲಿ ಇದ್ಕೊಂಡು ಅನ್ನುವಂಥ ಆರೋಪ ಕೇಳಿ ಬರ್ತಾನೆ ಇದೆ. ಸೊ ಎಲ್ಲಿ ಇದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ವಲ್ಲ ನಿಮ್ಮ ಕೈಲಿ ಹಾಗಾದರೆ ಅಂತ? ಪಕ್ಷದಲ್ಲಿ ಯಾರೂ ಸೂಪರ್ ಸಿ ಎಂ ಇಲ್ಲ ಮೇಡಮ್. ಪಕ್ಷದಲ್ಲಿ ಇರುವಂಥ ಒಬ್ಬರು ಸಿ ಎಂ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರು, ಅವರೇ ಇವಾಗ ಪಕ್ಷದ ರಾಜ್ಯದ ಚುಕ್ಕಾಣಿ ಹಿಡಿದಿರುವಂಥವ್ರು. ಸೂಪರ್ ಸಿ ಎಂ ಅನ್ನೋ ಪದ ಅಪಾರ್ಥವಾಗುತ್ತೆ. ಒಂದು, ಅವರು ಇವಾಗ ಪಕ್ಷ ಕೊಟ್ಟಿರುವಂಥದ್ದು ರಾಜ್ಯದ ಉಪಾಧ್ಯಕ್ಷರಾಗಿ ಮತ್ತು ಈ ಚುನಾವಣಾ ಸಂದರ್ಭದಲ್ಲಿ ಮೋರ್ಚಾಗಳ ಸಮಾವೇಶದ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ. ಪಕ್ಷ ಕೊಟ್ಟಿದ್ದಂಥ ಕೆಲಸಗಳನ್ನು ಅವರು ಬಹಳ ವಸ್ತುನಿಷ್ಠವಾಗಿ ಎಲ್ಲ ಒಂದು ವಿಧಾನಸಭಾ ಕ್ಷೇತ್ರದಲ್ಲೂ ಇದು ಮಾಡಿದ್ದಾರೆ, ತಮ್ಗೆ ಹೇಳಬೇಕಂತ ಬಯಸ್ತಾರೆ. ಆ ಒಂದು ಮೋರ್ಚಾ ಸಮಾವೇಶಗಳಲ್ಲಿ ನಾನು ಒಬ್ಬ ಸಹಸಂಚಾಲಕಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಅದು ಎಲ್ಲ ಒಂದು ಮೋರ್ಚಾಗಳ ಬಗ್ಗೆ, ಅಂದರೆ ಮಹಿಳಾ ಮೋರ್ಚಾ ಆಗ್ಬೋದು, ಒ ಬಿ ಸಿ, ಎಸ್ ಸಿ, ಎಸ್ ಟಿ, ಯುವ ಮೋರ್ಚಾ, ರೈತ ಮೋರ್ಚಾ, ಮೈನಾರಿಟಿ ಮೋರ್ಚಾ, ಎಲ್ಲ ಥರ ಮೋರ್ಚಾಗಳದ್ದು ಸಮಾವೇಶದ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಏನೇ ಒಂದು ಅವರ ಒಂದು ಮನದಾಳದ ಮಾತುಗಳನ್ನು ಏನು ಸೋಮಣ್ಣ ಅವರು ಹೇಳಿದ್ದಾರೆ ಅದನ್ನು ಅವರು ವರಿಷ್ಠರಿಗೆ ತಲುಪಿಸಿದ್ದಾರೆ. ಏನಾದರೂ ಇದ್ದರೆ ಅವರು ಬಹಳ ಗೌರವದಿಂದ ಯಡಿಯೂರಪ್ಪ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ, ಬಹಳ ಗೌರವದಿಂದನೂ ವಿಜಯೇಂದ್ರ ಅವ್ರಿಗೆ ಹೇಳಿದ್ದಾರೆ. ಅವ್ರೇನು ಹೇಳಿದ್ರೆ, ಏನೇ ಇದ್ರೂ ನಾನು ವರಿಷ್ಠರಿಗೆ ಹೇಳಿದ್ದೀನಿ, ಅದನ್ನು ಅವ್ರು ಸರಿ ಮಾಡಿದ್ದಾರೆ, ಮುಂದಿಂದ ನನ್ನ ಕೆಲಸ ಅಂತ ಹೇಳಿದ್ದಾರೆ. ಇದನ್ನಾದ ಮೇಲೆ ಮತ್ತೆ ನಮ್ಮ ಈಶ್ವರಪ್ಪ ಸಾಹೇಬರು ಇದು ಹೇಳಿದ್ದಾರೆ, ಇದು ಮುಗಿದ ಅಧ್ಯಾಯ, ಇದು ನೆಕ್ಸ್ಟ್ ಮಿಕ್ಕಿದ್ ಮಾತಾಡೋವಂಥದ್ದು. ನೆಕ್ಸ್ಟ್ ಮಾತಾಡೋದಂಥದ್ದು ಯಾವಾಗ? ನಾವು ಟಿಕೆಟ್ ಆಯ್ತಾ ಆಗಿಲ್ವಾ ಆ ಬಗ್ಗೆ ಸಪ್ರೇಟಾಗಿ ಮಾತಾಡೋಣ ಮೇಡಮ್. ಆದರೆ ಇವಾಗ ಸೋಮಣ್ಣ ಅವರ ಅಂತ ಹೇಳಿದಂಥದ್ದು ಮುಗಿದ ಅಧ್ಯಾಯ, ಇದು ಮುಂದೆ ಏನಾದರೂ ಇದ್ರೂ ಮಾತಾಡಿ ಮೇಡಮ್. ಪಕ್ಷದ ವಿಚಾರವಾಗಿ ಏನಾದರೂ ಇದ್ರೂ ಕೇಳಿದ್ರು ಹೇಳಿ. ಅದರಲ್ಲಿ ಅವಕಾಶ ಕೊಟ್ಟಿಲ್ಲ, ನಾನು ಇವಾಗ ಕೇಳ್ತೇನೆ. ಬಿಜೆಪಿ ಬಿಜೆಪಿನಲ್ಲಿ ಎಲ್ಲ ಸರಿ ಇದೆ, ಯಾವುದೇ ಜಗಳಗಳಿಲ್ಲ ಅಂತ ಹೇಳ್ತಿದ್ದೀರಾ ತಾವು? ಯಾವುದೇ ಜಗಳಗಳಿಲ್ಲ ಅಂತ ಹೇಳಿದ್ರೆ ಸರಿ, ಸುಮಾರು ಕಳೆದ 4 ವರ್ಷದಲ್ಲಿ 20-30 ಬಾರಿ ಜಗಳಗಳು ನಡೆದಿದೆ. ಇದೇ ಈಶ್ವರಪ್ಪ ಮತ್ತು ಯಡಿಯೂರಪ್ಪನವರ ಪಿ ಎಗಳು ಜಗಳ ಆಡಿದ್ದನ್ನ ನೋಡಿದ್ದೇವೆ. ಸೊ ಸಿ ಟಿ ರವಿ ಅವರು ಮತ್ತೆ ಈ ಜಗಳ ಇದೇ ಮೊದಲಲ್ಲ. ಎಲ್ ನಾಗೇಂದ್ರ ಮತ್ತೆ ಇವ್ರು ಮಾತಾಡಿದ್ರು ಮೈಸೂರಿನಲ್ಲಿ ರಾಮದಾಸ್ ಅವರು ಜಗಳ ಆಗಿರೋದನ್ನ ನೋಡಿದ್ದೇವೆ. ಮತ್ತೆ ಇವರು ಅಶ್ವತ್ಥನಾರಾಯಣ ಗೌಡ ಮತ್ತೆ ಇನ್ನು ಬೇರೆ ಬೇರೆ ನಾಯಕರುಗಳು ಅಶೋಕ್ ಅವರು ಜಗಳ ಆಡೋದನ್ನ ನೋಡಿದ್ದೇವೆ. ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಮಾತ್ರ ಯಾಕೆ ಈ ಒಳ ಬೇಗುದೆಗಳು ಬೀದಿನಲ್ಲಿ ಬೀದಿ ರಂಪಾಟವಾಗಿ ನಡೀತವೆ? ಬಿಜೆಪಿ ಸರ್ಕಾರಕ್ಕೆ ಯಾವ ಯೋಗ್ಯತೆ ಆಧಾರದ ಮೇಲೆ ಇಬ್ರು ಅಧಿಕಾರಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಲಿಲ್ಲ? ಬೀದಿನಲ್ಲಿ ಚಿಕ್ಕ ಮಕ್ಕಳಂತೆ ಬೀದಿನಲ್ಲಿ ರಂಪಾಟ ಮಾಡಿದ್ದನ್ನ ನೋಡ್ಕೊಳ್ತಾ ಓದಿದ್ರಲ್ಲ, ಇದು ನಿಮ್ದು ಯಾವ ಸೀಮೆ ಸರ್ಕಾರ ಯದುಕುಮಾರ್ ಅವರೇ? ಸೊ ಬಿಜೆಪಿ ಸರ್ಕಾರಕ್ಕೆ ಯಾವುದೇ ನೈತಿಕತೆ ಇಲ್ಲ. ಬಿಜೆಪಿ ಸರ್ಕಾರ ಅಂದ್ರೆ ಒಳಜಗಳಿಂದ ಸರ್ಕಾರ, ಬರೀ ಅಧಿಕಾರ ಇದು ಬರೀ ರಾಜಕಾರಣಿಗಳು ಬಿಜೆಪಿ ನಾಯಕರುಗಳು ಮಾತ್ರ ಜಗಳಾಡೋದಲ್ಲ. ಬಿಜೆಪಿ ಸರ್ಕಾರದ ಸಮಯದಲ್ಲಿ ಅಧಿಕಾರಿಗಳು ಕೂಡ ಬೀದಿನಲ್ಲಿ ಜಗಳಾಡೋದನ್ನು ನೋಡಿ, ಇದು ಮೊದಲಲ್ಲ. ಒಂದು ಇವರು ಎಕ್ಸ್ IPS ಆಫೀಸ್ ಅವರು ಕೂಡ ಇವರು ಸಿಟಿ ಇವರು ಅಶ್ವತ್ಥನಾರಾಯಣ ಗೌಡರ ಮೇಲೆ ಜಗಳ ಮಾಡಿದ್ರು. ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಆಂತರಿಕ ಜಗಳ, ಶೀತಲ ಸಮರ, ಈಗ ಅದು ಶೀತಲವಾಗಿ ಉಳಿದಿಲ್ಲ, ಬಹಿರಂಗವಾಗಿ ವ್ಯಕ್ತವಾಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಯದುಕುಮಾರ್ ಗೌಡ ಅವರೇ, ಬಹುಶಃ ನೀವು ಗಮನಿಸಿದ್ದೀರಿ ಬೆಳಗಾವಿಯಲ್ಲಿ ಏನ್ ನಡೀತಾ ಇದೆ. ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಏನ್ ಮಾಡ್ತಾ ಇದ್ದಾರೆ, ಸವದಿ ಮತ್ತು ರಮೇಶ್ ಜಾರಕಿಹೊಳಿ ಅವರ ನಡುವಿನ ವಾಕ್ಸಮರ ಯಾವ ಲೆವೆಲ್ಗೆ ಬಂದಿದೆ ಅಂತ ಅದು ಗುಟ್ಟು ಗುಟ್ಟಾಗಿ ಉಳಿದಿಲ್ಲ, ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ನಮ್ಮ ರಾಜ್ಯದಲ್ಲಿ ಬೆಂಗಳೂರು ನಗರದ ಆದ್ಮೇಲೆ, ಅಂದರೆ ಟೋಟಲ್ ಕ್ಷೇತ್ರದ ಲೆಕ್ಕವಾರು ತಗೊಂಡಾಗ 28 ಕ್ಷೇತ್ರಗಳು ಬೆಂಗಳೂರಲ್ಲಿ, ಅದಾದ್ಮೇಲೆ ಅತಿ ಹೆಚ್ಚು ಕ್ಷೇತ್ರಗಳು ಜಿಲ್ಲೆಗಳು ಎಂದರೆ ವಿಧಾನಸಭಾ ವಾರು ಬಿದಿರೋದು ಅಂದರೆ ಬೆಳಗಾವಿಯಲ್ಲಿ 18 ಕ್ಷೇತ್ರಗಳು ಇರುವಂಥದ್ದು. 18 ಕ್ಷೇತ್ರಗಳು ಇರುವಂಥದ್ದು ಅಂದಾಗ, ಈ ಹಿಂದೆ ಗೃಹಮಂತ್ರಿಯಾದ ಅಮಿತ್ ಶಾ ಅವರು ಅಲ್ಲಿ ಭೇಟಿ ನೀಡಿದಾಗ ಅಲ್ಲಿನ
ಒಂದು ಏನಂತಾರೆ ಎಲ್ಲ ಸದಸ್ಯರ ಜೊತೆ ಮಾತಾಡಿದಾಗ ಎಲ್ಲರಿಗೂ ಹೇಳಿದ್ದಾರೆ ಎಲ್ಲರಿಗೂ ಅವರವರ ಕ್ಷೇತ್ರಗಳಲ್ಲಿ ಅವರೇ ನಿರ್ವಹಿಸಬೇಕು ಯಾವುದೇ ಯಾವುದೇ ಕ್ಷೇತ್ರದಲ್ಲೂ ದಖಲಂದಾಜಿ ಮಾಡಬಾರದು ಇದು ಮಾಡಬಾರದು ತಿಳಿ ಹೇಳಿದ್ದಾರೆ ಎಲ್ಲಾನು ಆ ಪ್ರಕಾರವಾಗ್ಲೇನೆ ಆ ಒಂದು ಕ್ಷೇತ್ರದಲ್ಲಿ ಕೆಲಸಗಳು ನಡೆಯತಾ ಇದೆ ಕೆಲವು ಇರುವಂತ ಬೇರೆ ಏನಿದೆಯೋ ಅದನ್ನ ವರಿಷ್ಠ ನಾಯಕರು ಅದರ ಬಗ್ಗೆ ಮಾತಾಡ್ತಾರೆ ಮೇಡಂ ಅಲ್ಲಿ 18 ಕ್ಷೇತ್ರಗಳಲ್ಲಿ ಈ ಬಾರಿ ಹಿಂದೆಂದಿಗಿಂತಲೂ ಹೆಚ್ಚು ಕ್ಷೇತ್ರಗಳನ್ನು ಆ ಭಾಗದಿಂದ ನಾವು ಗೆಲ್ತೀವಿ ಅನ್ನೋದು ಆಶಾಭಾವನೆ ನಮಗಿದೆ ಮೇಡಂ ಅಲ್ಲಿ ಓಕೆ ಅಂದ್ರೆ ಅವರಿಬ್ಬರ ನಡುವಿನ ಜಗಳದ ಬಗ್ಗೆ ನೀವೇನು ಹೇಳಲೇ ಇಲ್ಲ ಮೇಡಂ ಏನಾದರೂ ಇದ್ರೂ ನಾನು ವರಿಷ್ಠರತ್ರ ಅವರು ಅದನ್ನ ಕೂತ್ಕೊಂಡು ಬಗೆಹರಿಸುತ್ತಾರೆ ಮೇಡಂ ಅದು ಬಹಿರಂಗವಾಗಿ ಮಾತಾಡ್ತಾ ಇದ್ದಾರಲ್ಲ ಸರ್ ಅವರೇ ಅಲ್ಲ ಅವರ ಮನೆ ತೂಕಿಬಿಟ್ಟು ಪಬ್ಲಿಕ್ ಅಲ್ಲಿ ಹೇಳಕಾಗಲ್ಲ ಅವರು ರೇ ಹಾಗಾದ್ರೆ ಸಿದ್ದರಾಮಯ್ಯಂದು ಡಿಕೆ ಶಿವಕುಮಾರ್ ಏನು ನಡೀತಾ ಇದೆ ಅಂತ ಹೇಳ್ತೀರಂದ್ರೆ ಭಾರತ ಜೋಡೋ ಕಾರ್ಯಕ್ರಮದಲ್ಲಿ ನಿಮ್ಮ ಅಧ್ಯಕ್ಷರು ಬಂದೆ ಇಬ್ಬರದು ಒಂದೊಂದು ಕೈ ಹಿಡ್ಕೊಂಡು ಮಾತಾಡಿ ಇದು ಮಾಡ್ತಾರಲ್ಲ ರೇ ಜೊತೆಗೆ ಹೆಜ್ಜೆ ಹಾಕಕಾಗಲ್ಲ ನಿಮ್ಮ ಅಧ್ಯಕ್ಷರ ಕೈಯಲ್ಲಿ ನೀವು ಬಂದ್ಬಿಟ್ಟು ಬಿಜೆಪಿ ಬಗ್ಗೆ ಮಾತಾಡ್ತೀರಾ ಸರಿಯಾಗಿ ಮಾತಾಡಬೇಕು ರಘು ಅವರೇ ನೀವು ಅಲ್ಲಿ ಬಿಜೆಪಿ ಅಂತ ಅಂದ್ರೆ ಒಂದು ಜಗಳಗಂಟಿ ಪಕ್ಷ ನಿಮ್ಮದು ಜಗಳಗಂಟಿ ಪಕ್ಷ ಅದಲ್ಲ ಮಾಜಿ ಮುಖ್ಯಮಂತ್ರಿಗಳು ಹಾಲಿಯೇ ಅಧ್ಯಕ್ಷರು ಪಿಸಿಸಿ ಅಧ್ಯಕ್ಷರ ನಡುವೆ ಇಬ್ಬರು ಜೊತೆ ಕುಂಡ್ರಿಸ್ಕೊಂಡು ಆಗಕ್ಕಲ್ಲ ನಿಮ್ ಕೈಲಿ ಒಂದು ಭಾರತ್ ಜೋಡೋ ಯಾತ್ರೆ ಮಾಡಕ್ಕಾಗಲ್ಲ ನಿಮ್ಗೆ ಅದಲ್ಲಿ ನೀವು ಬಿಜೆಪಿ ಬಗ್ಗೆ ಮಾತಾಡ್ತೀರಂದ್ರೆ ನಾಚಿಕೆ ಆಗ್ಬೇಕು ರಘು ಅವರೇ ನಿಮ್ಗೆ ಹೇಳ್ಬೇಕಂತಂದಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಕ್ಷದ ರೀತಿಯಲ್ಲಿ ಮಾತಾಡ್ತಾರೆ ನಿಮ್ಮದು ಪ್ರಾದೇಶಿಕವಾಗಿ ಮಟ್ಟದಲ್ಲಿ ಬಂದಿದ್ದೀರಾ ಎಲ್ಲಾ ಕ್ಷೇತ್ರದಲ್ಲೂ ಧೂಳಿಪಟ ಆಗ್ತಾ ಇದ್ದೀರಾ ಇನ್ನು ಮುಂದೇನು ಧೂಳಿಪಟ ಆಗ್ತೀರಾ ಈ ಒಂದು ಭಾವನೆಯಿಂದ ನಡ್ಕೊಳಕ್ ಹೋದ್ರೆ ಎಚ್ಚರಿಕೆಯಿಂದ ಮಾತಾಡಿ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡಬೇಕಾದ್ರೆ ನೀವು ಬಿಜೆಪಿ ವಕ್ತಾರರು ಎಕ್ಸೈಟ್ ಆಗ್ತಾರೆ ಯಾಕೆ ಅಂದ್ರೆ ಬಿಜೆಪಿ ವಕ್ತಾರರಿಗೆ ಅವರು ಮಾಡಿ ಹೇಳಿ ಕಳಿಸಿರ್ತಕ್ಕಂತ ಭಾಷಣ ಇದೊಂದಿನ ಪಾಠ ಬಂದಿದೆ ನಿಮ್ಮ ಬಿಜೆಪಿಯ ವಿರುದ್ಧ ಏನಾದ್ರೂ ಬೈದ್ರು ಇಮಿಡಿಯೇಟ್ ಆಗಿ ಜಗಳ ತೆಗೆದ್ಬಿಟ್ಟು ಡಿಬೇಟ್ ಅನ್ನ ನಾನು ಪಕ್ಷವನ್ನು ಡಿಫೆಂಡ್ ಮಾಡ್ಕೊಳಕ್ ಬಂದಂತ ವಕ್ತಾರ ನನ್ನ ಪಕ್ಷವನ್ನು ಡಿಫೆಂಡ್ ಮಾಡ್ಕೊಳಕ್ಕೆ ಆಯ್ತು ಸರ್ ಆಯ್ತು ಆಯ್ತು ನೀವೀಗ ವಿಷಯಕ್ಕೆ ಬನ್ನಿ ಮಾಡ್ತಾ ಇದ್ರಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ನೀವು ದಯವಿಟ್ಟು ಬಿಜೆಪಿಯಲ್ಲಿ ಒಳ ಜಗಳ ಇಲ್ಲ ಅಂತ ಹೇಳಿದ್ರೆ ಬಿಜೆಪಿಯ ಹಾಲಿ ಏನು ಮಾಜಿ ಶಾಸಕರಾದಂತ ಮಾಜಿ ಮಂತ್ರಿಗಳಾದಂತ ಹಾಲಿ ಶಾಸಕರಾದಂತ ರಮೇಶ್ ಜಾರಕಿಹೊಳಿ ಮತ್ತೆ ಪಕ್ಷದ ನಡುವೆ ನಡೀತಿರ್ತಕ್ಕಂಥ ಗುದ್ದಾಟ ಏನು ಅದು ನಾನು ಹೇಳಿರ್ತಕ್ಕಂಥದ್ದಲ್ಲ ನಿಮ್ಮದೇ ಪಕ್ಷದ ಶಾಸಕರು ಹೇಳಿರ್ತಕ್ಕಂಥದ್ದು ಕುಮಟಳ್ಳಿ ಅವರಿಗೆ ಟಿಕೆಟ್ ಕೊಡಲಿಲ್ಲ ನನಗೂ ಟಿಕೆಟ್ ಕೊಡೋದಿಲ್ಲ ನೋಡೋಣ ಯಾರು ಬರ್ತದ ಬಂದ್ರೆ ಅಂತ ತೊಡೆ ತಡೆ ನಿಂತಿರ್ತಕ್ಕಂಥವ್ರು ನೀವು ನಾನಲ್ಲ ಅದೇ ಇದೇ ಇವರು ನಿಮ್ಮ ಯತ್ನಾಳ ಅವರು ನಿಮ್ಮದೇ ಪಕ್ಷದ ವಿರುದ್ಧ ತೊಡೆ ತಟ್ಟಿ ನಿಮ್ಮ ಪಕ್ಷಕ್ಕೆ ಈ ಆರತಿ ಮಾತಾಡಿದ್ರು ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳುವಂತ ಧೈರ್ಯ ತಮ್ಮಲ್ಲಿಲ್ಲ ಎರಡನೇದು ಮೂರನೇದು ಇದೇ ಅಶ್ವಥ್ ನಾರಾಯಣ ಅವರು ಮತ್ತೆ ಅಶೋಕ್ ಅವರು ಮಾಗಡಿ ಒಬ್ಬ ತಹಸೀಲ್ದ ಟ್ರಾನ್ಸ್ಫರ್ ವಿಚಾರವಾಗಿ ಏಕವಚನದಲ್ಲಿ ವಿಧಾನಸೌಧದ ಹೊಗಸಾಲೆಯಲ್ಲಿ ಮಾತಾಡಿ ಜಗಳಗಾಡಿ ಏಕವಚನದಲ್ಲಿ ಜಗಳಗಾಡಿದಂತ ಸಂಗತಿಯನ್ನು ತಾವು ನೋಡಿದ್ದೇವೆ ಇದು ನಾನು ಹೇಳಿರ್ತಕ್ಕಂಥದ್ದಲ್ಲ ಮಾಧ್ಯಮಗಳಲ್ಲಿ ನಿಮ್ಮ ವೈಫಲ್ಯಗಳನ್ನ ತೋರಿಸಿರ್ತಕ್ಕಂಥದ್ದು ಹೀಗೆ ಇನ್ಸ್ಟೆನ್ಸ್ ಗಳನ್ನ ಹೇಳ್ತಾ ಹೋದ್ರೆ ನೂರಾರು ಇನ್ಸ್ಟೆನ್ಸ್ ಗಳು ನಡೀತವೆ ಸೊ ಬಿಜೆಪಿಯ ಒಳ ಜಗಳ ಭ್ರಷ್ಟಾಚಾರ ಹೇಗೆ ಏನೋ ಮೈ ತುಂಬ ಅನ್ಕೊಂಡು ಗ್ಯಾಂಗ್ರೇನ್ ತರ ಅನ್ಕೊಂಡಿದೆ ಅದನ್ನ ಸುಟ್ಟಾಕ್ಬೇಕು ಹಾಗೆ ಬಿಜೆಪಿಯ ಒಳಜಗಳನ್ನು ಕೂಡ ರಾಜ್ಯದ ಅಭಿವೃದ್ಧಿಗೆ ಮಾರಕವಾಗಿದೆ ಸೊ ಇವರ ಬಿಜೆಪಿ ಅಂದ್ರೆ ಒಂದು ಮೆಸೇಜ್ ಬರ್ತಾ ಇದೆ ಬಿಜೆಪಿ ಅವರೇ ಇವನು ಒಂದು ಕನ್ನಡದ ಒಂದು ಗಾದೆ ಇದೆ ಕೊಟ್ಟ ಕುದುರೆಯನ್ನು ಏರದವನು ಶೂರನು ಅಲ್ಲ ವೀರನು ಅಲ್ಲ ಹಾಗೆ ರಘುವರೆ ನಿಮ್ಮ ಪಕ್ಷದಲ್ಲಿ ಏನು ಒಳಬೇಗುದಿ ಇಲ್ವೇ ಇಲ್ವಾ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವಿನ ಗುದ್ದಾಟ ಏನಿದೆ ಅವರು ಕೊಡ್ತಾ ಇರುವಂತಹ ಹೇಳಿಕೆ ಒಂದ್ ಕಡೆ ಇವ್ರು ನಾನೇ ಸಿಎಂ ಅಂತಾರೆ ಇನ್ನೊಂದ್ ಕಡೆ ಅವಕಾಶ ಸಿಕ್ಕರೆ ನಾನು ಸಿಎಂ ಅಂತಾರೆ ಆಯ್ತಾ ಇಂತಹ ವಿಚಾರಗಳು ಅನೇಕ ಇದೆ ಕಾಂಗ್ರೆಸ್ ನಲ್ಲೂ ಕೂಡ ಅಂದ್ರೆ ನೀವು ಗಾಜಿನ ಮನೆ ಮೇಲೆ ಇಟ್ಕೊಂಡು ಕಲ್ಲು ಹೊಡಿತಾ ಇದ್ದೀರಾ ಅನ್ನೋದು ನೆನಪಿರ್ಲಿ ಇನ್ನು ನಿಮ್ಮ ಪಕ್ಷಕ್ಕಿಂತ ಹೆಚ್ಚು ಅಂತಂದ್ರೆ ಜೆಡಿಎಸ್ ಕೂಡ ಜೆಡಿಎಸ್ ನಲ್ಲಿ ಏನ್ ಕಡಿಮೆ ಇಲ್ಲ ಅವ್ರು ಬಹಿರಂಗವಾಗಿನೇ ಹೇಳ್ಕೊಳಕ್ ಶುರು ಮಾಡ್ಬಿಟ್ಟಿದ್ದಾರೆ ಆಯ್ತಾ ಅವ್ರು ನಾನೇ ಟಿಕೆಟ್ ನನಗೆ ಅಂತ ಅಲ್ಲಿ ಹೋಗಿ ನಿಖಿಲ್ ಅವರು ಘೋಷಣೆ ಮಾಡ್ತಾರೆ ಅವ್ರ ಹೆಂಡತಿ ಈ ಕಡೆ ಭವಾನಿ ಅವ್ರು ನನಗೆ ಟಿಕೆಟ್ ಅಂತಾರೆ ಇರ್ಲಿ ಇರ್ಲಿ ಮೇಡಮ್ ನೆಕ್ಸ್ಟ್ ನೆಕ್ಸ್ಟ್ ನಾನು ನಿಮ್ಗೆ ಕೇಳ್ತೀನಿ ಸಿದ್ದರಾಮಯ್ಯನವರಾಗಿರ್ಬೋದು ಎಂ ಬಿ ಪಾಟೀಲ್ ಆಗಿರ್ಬೋದು ಜಿ ಪರಮೇಶ್ವರ್ ಆಗಿರ್ಬೋದು ಖರ್ಗೆ ಅವರಾಗಿರ್ಬೋದು ನೀವೇ ಹೇಳ್ಬಿಟ್ರಿ ಎಲ್ಲ ಹೇಳಿ ನಾಯಕರ ನಮ್ಮ ಪಕ್ಷ ಒಂದು ನಾಯಕರನ್ನು ಪ್ರೊಡ್ಯೂಸ್ ಮಾಡುವ ಒಂದು ಕಾರ್ಖಾನೆ ಸೊ ಹಾಗಾಗಿ ನಮ್ಮ ನಾಯಕರಲ್ಲಿ ಏನು ರಾಜಕೀಯಕ್ಕೆ ಬಂದಿರೋದು ಸನ್ಯಾಸಕ್ಕೋಸ್ಕರ ಅಲ್ಲ ಅಧಿಕಾರ ಪಡ್ಲೇಬೇಕು ಯೋಗ್ಯತೆ ಇಟ್ಕೊಂಡು ಅಧಿಕಾರವನ್ನ ಕೊಡ್ಲಿಲ್ಲ ಅಂದ್ರಂತೂ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸ್ಬಿಡೋಣ ಅಂತ ಕೇಳಿಸ್ತಿಲ್ಲ ಸರ್ ನನಗೆ ಅಸಮಾಧಾನ ಇದೆ ಅಂತ ಯಾವತ್ತಾನ ಹೇಳಿದ್ದಾರಾ
ಮಾಧ್ಯಮ ತಮ್ಮ ಹತ್ರ ಅಥವಾ ಯಾವುದೇ ಮಾಧ್ಯಮದಲ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಏನು ಸಿದ್ದರಾಮಯ್ಯನವರಾಗ್ಲಿ ಯಾವತ್ತವರು ಬಂದು ತಮ್ಗೆ ಹೇಳಿದಾರ ಅಸಮಾಧಾನ ಇದೆ ಅಂತ ಹೇಳಿ ಅವರು ಅವರ ಸಮುದಾಯದ ಏನು ಸಂಘಟನೆಗಳಲ್ಲಿ ಮೂರನೇ ವಿಧಾನಸೌಧದ ಮೂರನೇ ಮೆಟ್ಟಲಲ್ಲಿ ಹೋಗುವಂತ ಅವಕಾಶ ಇದೆ ದಯವಿಟ್ಟು ಆ ಪೆನ್ನ ನನ್ನ ಕೈ ಕೊಡಿ ಅಂತ ಕೇಳಿದ್ದಾರೆ ಹೊರತು ಅವರು ನನಗೆ ಸಿಎಂ ಮಾಡಿದ್ದೆ ಅವತ್ತು ಹೇಳಿಲ್ಲ ಅಥವಾ ನಾನೇ ಸಿಎಂ ಆಯ್ತೇನೆ ಅಂತ ಹೇಳಿಲ್ಲ ನಮ್ಮ ಪಕ್ಷ ಸರ್ವ ಜನಾಂಗದ ಶಾಂತಿಯ ತೋಟದ ಪಕ್ಷ ಎಲ್ಲರನ್ನು ಒಗ್ಗಟ್ಟಿ ಕುಟ್ಕೊಂಡು ಹೋಗುವಂತ ಪಕ್ಷ ನಮ್ಮಲ್ಲಿ ಯಾವಾಗಲೂ ಒಬ್ಬ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ನಿರ್ಮಾಣ ಹೊರತು ಟಿವಿ ಡಿಬೇಟ್ ನಲ್ಲಿ ಅಥವಾ ಮಾರ್ಕೆಟ್ ನಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ನಿರ್ಧಾರ ಆಗ್ಬೇಕಂದು ಸಿಎಲ್ಪಿ ನಲ್ಲಿ ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ನಲ್ಲಿ ಎಲೆಕ್ಷನ್ ಚುನಾವಣೆ ನಡೆದ ನಂತರ ಶಾಸಕರು ಯಾರು ತಮ್ಮ ನಾಯಕರಾಗಬೇಕು ಅಂತ ಸೆಲೆಕ್ಟ್ ಮಾಡ್ತಾರೋ ಅವರನ್ನ ರತ್ನ ಅವರೇ ರತ್ನ ಅವರೇ ನಿಮ್ಮ ಪಕ್ಷದಲ್ಲೂ ಕೂಡ ಒಳಬೇಗುದಿ ಅನ್ನೋದು ಇದ್ದೇ ಇದೆ ಆಂತರಿಕ ಕಲಹ ಅನ್ನೋದು ಕೇವಲ ಆಂತರಿಕವಾಗಿ ಉಳಿದಿಲ್ಲ ಬಹಿರಂಗವಾಗಿಯೇ ವ್ಯಕ್ತಪಡಿಸ್ತಾ ಇದ್ದಾರೆ ಟಿಕೆಟ್ ಘೋಷಣೆ ಮಾಡೋದು ನೀವೇ ಹೇಳಿದ್ರಿ ನಮ್ದೇ ಸಂಸದೀಯ ಮಂಡಳಿ ಇದೆ ನಿರ್ಧಾರ ಆಗತ್ತೆ ನಿಖಿಲ್ ಅವ್ರಿಗೆ ಟಿಕೆಟ್ ಯಾವ ರೀತಿ ಘೋಷಣೆ ಆಯ್ತು ಮೇಡಮ್ ಮ್ಯಾಮ್ ಇಲ್ಲಿ ಕೇಳಿ ಅಲ್ಲಿ ಯಾರು ಘೋಷಣೆ ಮಾಡಿದ್ರು ಅಲ್ಲಿ ಸಂಸದೀಯ ಮಂಡಳಿ ಒಂದ್ ಕಡೆ ಇರ್ತದೆ ಇನ್ನೊಂದ್ ಕಡೆ ಏನ್ ಹೇಳ್ತಾರೆ ಅಲ್ಲಿ ಅಲ್ಲಿ ಕಾರ್ಯಕರ್ತರು ಯಾರು ಹೆಚ್ಚು ಒಲವು ತೋರ್ತಾರೆ ಇವರು ಇದು ಎಲ್ಲ ತಗೊಳ್ತಾರೆ ರಿಪೋರ್ಟ್ ತಗೊಳ್ತಾರೆ ಆ ಕ್ಷೇತ್ರದಲ್ಲಿ ಯಾರು ಕೊಟ್ರೆ ನಮ್ಮ ಜೆ ಡಿ ಎಸ್ ಪಕ್ಷದಲ್ಲಿ ಮ್ಯಾಕ್ಸಿಮಮ್ ಓಟ್ಸ್ ತಗೊಳ್ತಾರೆ ಅದೊಂದೇ ಅಲ್ಲ ನಮ್ಮ ಮೇನ್ ಅಜೆಂಡಾ ಗೆಲುವು ಮೇನ್ ಆಗ ಯಾರು ಕೊಟ್ರೆ ಯಾವ ವ್ಯಕ್ತಿ ಕೊಟ್ರೆ ಅರ್ಹ ವ್ಯಕ್ತಿ ಕೊಟ್ರೆ ಗೆಲ್ತಾನೆ ಅನ್ನೋದೊಂದು ಇರುತ್ತೆ ಅವರು ತೀರ್ಮಾನ ಅಲ್ಲಿ ಹೋಗ್ಬಿಟ್ಟು ತೀರ್ಮಾನ ಅದಕ್ಕಿಂತ ಕುಮಾರಸ್ವಾಮಿ ಅವರು ಏಕೆ ನಿರ್ಧಾರ ತಗೊಂಡಿಲ್ಲ ಅದ್ರಲ್ಲಿ ಕುಮಾರಸ್ವಾಮಿ ಅವರು ನಿರ್ಧಾರ ತಗೊಂಡಿದ್ದಾರೆ ಅಲ್ಲಿ ನಾವು ಟಿಕೆಟ್ ನೋಡಿ ಎಷ್ಟು ಬೇಗ ಘೋಷಣೆ ಮಾಡಿ 96 ಕ್ಷೇತ್ರಗಳು ಬೇಗ ಘೋಷಣೆ ಮಾಡಿದ್ವಿ ಇವ್ರು ಹೇಳ್ತಾರಲ್ಲ ಒಳಬೇಗುದಿ ಇದ್ರೆ ಹೆಂಗೆ ಅನೌನ್ಸ್ ಮಾಡಕ್ ಆಗ್ತಾ ಇತ್ತು ಒಳಬೇಗುದಿ ಇರೋ ಕ್ಷೇತ್ರಗಳನ್ನು ಬಿಟ್ಟು ಉಳಿದ ಕಡೆ ಎಲ್ಲ ಕೂಡ ನೀವು ಕ್ಷೇತ್ರವನ್ನ ಅನೌನ್ಸ್ ಮಾಡಿದ್ರಿ ನಿಖಿಲ್ ಕುಮಾರಸ್ವಾಮಿ ಕೊಟ್ಟ ಮೇಲೆ ಏನಾದ್ರೂ ಅಲ್ಲಿ ಸಮಸ್ಯೆ ಆಯ್ತಾ ಬೇರೆ ಯಾರಾದ್ರೂ ಜೆಡಿಎಸ್ ಕಾರ್ಯಕರ್ತರು ಬಂದ್ರ ನಮಗ್ ಕೊಡಿ ಅಂತ ಅಲ್ಲಿ ಯಾರು ಹಂಗಾಗಿಲ್ಲ ಅರ್ಥ ಮಾಡ್ಕೊಳ್ಳಿ ಯಾರು ಬರ್ತೀರಾ ಮೇಡಮ್ ಕೇಳಿ ಅಲ್ಲಿ ಪಕ್ಷದ ಯುವರಾಜ ಅಂತ ಬಿಂಬಿಸಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟ ಮೇಲೆ ಬೇರೆ ಯಾರು ಬಂದ್ರೂ ಅಲ್ಲಿ ಯಾರೇ ಬರ್ಲಿ ಯಾರೇ ಬರ್ಲಿ ಜೆಡಿಎಸ್ ಗೆಲ್ಲುತ್ತೆ ಅಲ್ಲಿ ನೋಡಿ ಸಾಮಾನ್ಯ ಹಂಗಾಗಿ ನಿಖಿಲ್ ಹಂಗಾಗಿ ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ಕೊಡಬಹುದಾಗಿತ್ತು ಆದ್ರೆ ನಿಖಿಲ್ ಅವರಿಗೆ ಕೊಟ್ರಿ ಯಾಕಂದ್ರೆ ಅವ್ರ ಅರ್ಹತೆ ಇದೆ ಅವರಲ್ಲಿ ಅವರು ಇರ್ಲಿ ಮೇಡಮ್ ಫೈನ್ ಫೈನ್ ಈಗ ಒಂದ್ ವಿಚಾರ ಯದುಕುಮಾರ್ ಗೌಡ ಅವರೇ ಒಂದ್ ಕಡೆ ನಾವು ಏನು ರಮೇಶ್ ಜಾರಕಿಹೊಳಿ ಅವರ ವಿಚಾರ ಮಾತನಾಡಿದ್ವಿ ಇವ್ರು ಹೇಳ್ತಾ ಇದ್ರು ರಾಮನಗರ ಜಿಲ್ಲೆ ಬಗ್ಗೆ ಅದ್ರಲ್ಲಿ ಯಾರೇ ಬರ್ಲಿ ಅವರೇ ಗೆಲ್ಲೋದು ಅಂತ ಜೆಡಿಎಸ್ ರಾಮನಗರ ಜಿಲ್ಲೆನಲ್ಲಿ ಸುಮಾರು 15 ಚುನಾವಣೆಗಳಾಗಿರ್ಬೇಕಾದಾಗ 7 ಬಾರಿ ಕಾಂಗ್ರೆಸ್ ಗೆದ್ದಿದೆ 7 ಬಾರಿ ಜೆಡಿಎಸ್ ಗೆದ್ದಿದೆ 1 ಬಾರಿ ಪಕ್ಷೇತರರು ಗೆದ್ದಿದ್ದಾರೆ ಕಳೆದ 20 ವರ್ಷಗಳಿಂದ ತಾತ ಆಯ್ತು ಮಗ ಆಯ್ತು ಸೊಸೆ ಆಯ್ತು ಮೊಮ್ಮಗ ಆಯ್ತು ಇದು ಪಾರಪತ್ಯನ ಇದು ಬೇರೆ ಯಾರು ಕಾರ್ಯಕರ್ತರು ಇಲ್ವಾ ಮೇಡಮ್ ಅಲ್ಲಿ ಬೇರೆ ಯಾರು ಕಾರ್ಯಕರ್ತರು ಇಲ್ವಾ ಅದಲ್ಲಿ ಸಂಸದೀಯ ಮಂಡಳಿ ಬಗ್ಗೆ ಅಂತ ಹೇಳ್ತಾರೆ ಹೇಳ್ತಾರೆ ಯಾವ ಚುನಾವಣೆ ನಿಮ್ದು ಒಂದು ಕಾರ್ಯಕರ್ತರು ಸಮಾರಂಭದಲ್ಲಿ ಒಬ್ಬ ವ್ಯಕ್ತಿ ಎಂಎಲ್ಎ ಆಗಿರುವಂತ ವ್ಯಕ್ತಿ ಮೇಡಮ್ ನೀವು ಮಾತಾಡಿದ್ರೆ ಸಾಮಾನ್ಯ ಕಾರ್ಯಕರ್ತರು ಸಾಮಾನ್ಯ ಕಾರ್ಯಕರ್ತರು ಸಾಮಾನ್ಯ ಕಾರ್ಯಕರ್ತರು ಕಣ್ಣಿಗೆ ಕಾಣಿಸಲ್ಲ ಅವರಿಗೆ ಸಾಮಾನ್ಯ ಕಾರ್ಯಕರ್ತರು ಕಣ್ಣಿಗೆ ಕಾಣಿಸಲ್ಲ ಅವರಿಗೆ ಕಣ್ಣಿಗೆ ಕಾಣಿಸಲ್ಲ ಯಾವ ಕಾರ್ಯಕರ್ತರು ಮಾಡಿದ್ದೀರಾ ನೀವು ಬರೀ ರಾಮನಗರ ಜಿಲ್ಲೆ ನಿಮ್ಮ ಪಾರಪತ್ಯ ಅಂತ ತಿಳ್ಕೊಂಡಿದ್ದೀರ ನೀವು ನೀವು ಕೂಡ ಹಂಗಾರೆ ಈಗ ಪ್ರತಿ ಒಂದ್ ನಿಮಿಷ ನೀವು ನಿಮ್ಮ ಪಕ್ಷದಲ್ಲಿ ಈಗ ಮುಂದಿನ ದಿನಗಳಲ್ಲಿ ಈಗ ಹಿರಿಯರಿಗೆ ಅಥವಾ ನೀವೇನೋ ಒಂದು ಏಜ್ ಬಾರ್ ಅಂತ ಅನ್ಕೊಳ್ತಾ ಇದೀರಲ್ಲ ಈಗ ಆಲಿ ಇರುವಂತಹ ಶಾಸಕರುಗಳಿಗೆ 3-4 ಬಾರಿ ಗೆದ್ದಂತವರಿಗೆ ಅವರಿಗೆ ಟಿಕೆಟ್ ಕೊಡ್ತೀರಾ ಏನಾದ್ರು ಬದಲಾಯಿಸ್ತಾ ಇದ್ದೀರಾ ಸರ್ ಮೇಡಮ್ ಪಕ್ಷ ಬಂದ್ಬಿಟ್ಟು ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್ ಹೌದು ಸ್ಟ್ರೈಟ್ ಆಗಿ ಮೇಡಮ್ ಪಕ್ಷ ತೀರ್ಮಾನ ಮಾಡಿದಂತದ್ದು ವಿಶೇಷವಾಗಿರ್ಬೇಕಂತಾಗ ಈ ಏಜ್ ಲಿಮಿಟ್ ಅನ್ನೋದು ಇವೇನ್ ಹೇಳ್ತಿದ್ದೀರಾ ಪಕ್ಷವನ್ನು ಕಟ್ಟಂತ ಯಡಿಯೂರಪ್ಪನವರಿಗೆ ವಿಶೇಷವಾದ ಇದು ಕೊಟ್ಟೆ ಅವರ 79 ದಾಟಿದ್ರು ಕೂಡ ಮುಖ್ಯಮಂತ್ರಿ ಆದ್ರೆ ಎಲ್ಲಿ ಯಾರು ಅರ್ಹರಿದ್ದಾರೋ ಯಾರು ಚುನಾವಣೆಯಲ್ಲಿ ಇದ್ದಿರ್ತಾರೋ ಪಕ್ಷ ತೀರ್ಮಾನ ಮಾಡುತ್ತೆ ಆದ್ರೆ ವ್ಯಕ್ತಿನೇ ಪಕ್ಷ ಪಕ್ಷಕ್ಕೆ ಅನುಮಾನ ಎಲ್ಲಾರು ಇದ್ ಮಾಡುವಂತದನ್ನ ಇದನ್ನ ಕುಟುಂಬವಾದ ಈಗ 3-4 ಸಾರಿ ಒಂದು ಒಬ್ಬ ವ್ಯಕ್ತಿ ಗೆದ್ದ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೆ ಆತನ ಮಗನಿಗೋ ಆತನ ಕುಟುಂಬದವರಿಗೋ ಬಿಜೆಪಿ ಟಿಕೆಟ್ ಕೊಟ್ಟೆ ಇಲ್ವಾ ಮೇಡಮ್ ಕೊಟ್ಟಿಲ್ಲ ಅಂತಲ್ಲ ನಾ ಹೇಳ್ತಾ ಇರೋ
ರಾಜ್ಯದಲ್ಲಿ ಉಪಾಧ್ಯಕ್ಷ ಇದು ವ್ಯಕ್ತಿಯ ಅರ್ಹತೆ ಮೇಲೆ ಮುಖ್ಯಮಂತ್ರಿಗಳ ಮಗ ಮುಖ್ಯಮಂತ್ರಿ ಆದ್ರೆ ಅವ್ರ ಅಪ್ಪ ಅಲ್ಲೇ ಇದ್ರು ಅವ್ರ ಸೊಸೆ ಅಲ್ಲಿ ಇದ್ರು ತಾತ ಇದ್ರು ಅಂತ ಅಂದ್ಬಿಟ್ಟು ಪ್ರಯಾರ ಕ್ಷೇತ್ರ ನೋಡಿ ಅವರು ನಿಖಿಲ್ ಕುಮಾರಸ್ವಾಮಿ ಯೂತ್ ಅಧ್ಯಕ್ಷ ಆದವರು ಇವಾಗ ಕುಮಾರಸ್ವಾಮಿ ಅವರ ಕ್ಷೇತ್ರನ ಅವ್ರು ತ್ಯಾಗ ಮಾಡಿ ಅಲ್ಲಿ ಕೊಟ್ಟಿದ್ದಾರೆ ಅವ್ರಿಗೆ ಇವ್ರ ಹೆಂಗೆ ಯಡಿಯೂರಪ್ಪ ಅವ್ರು ತ್ಯಾಗ ಮಾಡಿ ರಘು ಅವರು ಹೇಳಿ ನೋಡಿ ಶಿಲ್ಪಾ ಅವರೇ ನಾನು ಬಿಜೆಪಿ ವಕ್ತಾರರಿಗೆ ಕೇಳಕ್ಕೆ ಇಷ್ಟಪಡ್ತೇನೆ ತಾವು ಕಳೆದ ತಾವು ಇಷ್ಟು ವರ್ಷದಿಂದ ಅಧಿಕಾರದಲ್ಲಿ ಇದ್ದೀರಿ ಇಷ್ಟೆಲ್ಲ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ನೀವು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಬೆಂಗಳೂರಿನಲ್ಲಿ ಆಪರೇಷನ್ ಕಮಲ ಇಲ್ಲದಕ್ಕಿಂತ ಮೊದಲು ತಾವು ಎಷ್ಟು ಸೀಟುಗಳನ್ನ ಮೈಸೂರು ಭಾಗದಲ್ಲಿ ಗೆದ್ದಿದ್ರಿ ರಾಮನಗರದಲ್ಲಿ ಯಾಕೆ ಇಲ್ಲಿವರೆಗೂ ಒಂದು ಖಾತೆಯನ್ನ ತಾವು ತೆಗೆಯಲಿಕ್ಕಾಗಿಲ್ಲ ತಾವು ಮಧ್ಯದಲ್ಲಿ ಮಾತಾಡಬೇಡಿ ಮಧ್ಯದಲ್ಲಿ ದಯವಿಟ್ಟು ಮಾತಾಡೋದಿದ್ರೆ ನಾನು ಸುಮ್ಮನೆ ಕೂತ್ಕೊಳ್ತೀನಿ ಮಾತಾಡ್ಸಿ ಮೇಡಮ್ ಆಯ್ತು ಬಿಡಿ ಸರ್ ಅವ್ರು ಏನು ಹೇಳಿಲ್ಲ ಕರೆಕ್ಟ್ ಆಗಿ ಹೇಳಿದ್ರಿ ಅಂದ್ರು ಹೇಳಿ ಮುಂದುವರಿಸಿ ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು ಬಿಜೆಪಿ ಇಷ್ಟು ವರ್ಷದಲ್ಲಿ ರಾಮನಗರದಲ್ಲಿ ಒಂದು ಖಾತೆಯನ್ನು ಯಾಕೆ ತೆಗೆದಿಲ್ಲ ಸರಿ ಅಟ್ ಲೀಸ್ಟ್ ನೀವು ಕೆಲವು ಕ್ಷೇತ್ರಗಳಲ್ಲಿ ಠೇವಣಿಯನ್ನು ಕೂಡ ಉಳಿಸ್ಕೊಂಡಿಲ್ಲ ನೀವು ಎಕ್ಸೆಪ್ಟ್ ಬೆಂಗಳೂರಿನಲ್ಲಿ ಬಿಟ್ಟು ಅದು ಆಪರೇಷನ್ ಕಮಲಕ್ಕೆ 15 ಅದು ನಮ್ಮ ಕಾಂಗ್ರೆಸ್ ಇಂದ 15 ಮತ್ತೆ ಜೆಡಿಎಸ್ ಇಂದ 4 ಜನ ಬಂದದನ್ನ ಬಿಟ್ರೆ ನಿಮಗೆ ಯಾವುದೇ ನಾಯಕರುಗಳಿರಲಿಲ್ಲ ನಾವು ಇಲ್ಲಿವರೆಗೂ 1999 ಇಲ್ಲಿವರೆಗೂ ಒಂಟಿಯಾಗಿ ಇಂಡಿಪೆಂಡೆಂಟ್ ಆಗಿ ಸರ್ಕಾರ ಬಂದಿರತಕ್ಕಂಥದ್ದು ಕೇವಲ ಕಾಂಗ್ರೆಸ್ ಪಕ್ಷ ಮಾತ್ರ ಬಿಜೆಪಿ ಯಾಕೆ ನೀವು ಅಷ್ಟೆಲ್ಲ ಸಾಧನೆ ಮಾಡಿದ್ರೆ ನಿಮ್ಮನ್ನ ಒಟ್ಟಿಯಾಗಿ ಒಬ್ಬಂಟಿಯಾಗಿ ಅಥವಾ ಏನೋ ಇಂಡಿಪೆಂಡೆಂಟ್ ಆಗಿ ಸರ್ಕಾರ ಮಾಡುವ ಸಾಮರ್ಥ್ಯವನ್ನು ರಾಮನಗರದಲ್ಲಿ ತಾವು ಏನೋ ತಮ್ಮ ತಮ್ಮದೇ ಆದಂತ ಉರಿಗೌಡರಾದಂತ ಅಶ್ವತ್ ನಾರಾಯಣ ಅವರು ಉರಿ ಬೆಂಕಿ ಹಚ್ಚೋದವರು ಉರಿಗೌಡರು ಅಶ್ವತ್ ನಾರಾಯಣ ಅವರು ಮತ್ತೆ ಸಿಟಿ ರವಿಗೌಡರು ಸೊ ಹಾಗಾಗಿ ತಾವು ಬೆಂಕಿ ಹಚ್ಚೋದನ್ನ ಬಿಟ್ಟು ಯಾವ್ದಾದ್ರು ಅಭಿವೃದ್ಧಿ ವಿಚಾರ ಮಾತಾಡಿ ಅಭಿವೃದ್ಧಿ ವಿಚಾರ ಮಾತಾಡೋದ್ರೆ ನೀವೇನು ಮಾತಾಡಿದ್ರೆ ಆಸ್ಪತ್ರೆ ಕಟ್ಟಿದೀವಿ ಅಂತ ಹೇಳ್ತೀರಿ ನೀವು ಆಸ್ಪತ್ರೆ ಕಟ್ಟಿದ್ರೆ ನಿಮ್ ಕಾಲದಲ್ಲಿ ಆಯ್ತಾ ಶುರು ಸ್ವಾಮಿ ಅದು ಶುರುವಾಗಿದ್ದು ಎಷ್ಟೋ ವರ್ಷಗಳ ನಂತರ ಅದನ್ನು ಇವಾಗ ಕಂಪ್ಲೀಟ್ ಆಗಿದೆ ಅದನ್ನ ಬಿಟ್ರೆ ನೀವು 4 ಅದನ್ನ ಮುಗಿಸೋದಕ್ಕೆ ನೀವು ಇಲ್ಲಿವರೆಗೆ ಹಾಕ್ಬಿಟ್ರಿ ನೀವು ಲಾಸ್ಟ್ ಟೈಮ್ 2008-13 ಮುಗಿಸ್ಬೋದಿತ್ತಲ್ಲ ನೀವು ಕಥೆಗಳು ಹೇಳ್ತೀರಾ ನೀವು ಇಲ್ಲ ನಾವು ಮಾಡಿರೋದು ರಾಮನಗರದಲ್ಲಿ ಆಸ್ಪತ್ರೆ ಕಟ್ಟಿದೀವಿ ರಾಮನಗರದಲ್ಲಿ ಆಸ್ಪತ್ರೆ ನೀವು ಕಟ್ಟೋದಾಗಿದ್ರೆ ಅವಾಗಲೇ ಕಟ್ಬೋದಿತ್ತಲ್ಲ ಯಾಕೆ ಇಲ್ಲಿವರೆಗೂ ಇದ್ರಿ ಅಂದ್ರೆ ಬರೀ ನೀವು ಅವಕಾಶವಾದಿತ್ತನವನ್ನು ಮಾಡುವುದನ್ನ ಬಿಟ್ಟು ನಿಜವಾಗ್ಲೂ ರಾಜ್ಯದ ಅಭಿವೃದ್ಧಿಗೆ ಏನಾದ್ರು ಕೆಲಸ ಮಾಡಿದ್ರೆ ಹೇಳಿ ನಿಮ್ಮ ಸಾಧನೆ ಶೂನ್ಯ ನಿಮ್ಮ ಅಭಿವೃದ್ಧಿ ಏನೋ ಕಾರ್ಯಗಳು ಶೂನ್ಯ ಅದನ್ನು ಬಿಟ್ಟು ಸುಮ್ಮನೆ ಭ್ರಷ್ಟಾಚಾರ ಮಾಡಿಕೊಂಡು ರಾಜ್ಯದ ಜನರ ಏನೋ ತೆರಿಗೆ ಹಣವನ್ನು ತಿಂದು ತೇಗಿ ನುಂಗಿದ್ದನ್ನ ಬಿಟ್ಟರೆ ಬೇರೆ ಸಾಧನೆಗಳೇನು ಇಲ್ಲ ನಿಮ್ದು ಓಕೆ ಎಸ್ ಯದುಕುಮಾರ್ ಗೌಡ ಅವರೇ ವಿಜಯೇಂದ್ರ ಅವರ ಟಿಕೆಟ್ ಬಗ್ಗೆ ಗೊತ್ತಿಲ್ಲ ನಾವೇನು ಕೇಳಿರಲಿಲ್ಲ ಹೋಗಿ ಮಾತಾಡಿ ಸರ್ ಅಂತ ಸಿ ಟಿ ರವಿ ಅವರು ಮಾತಾಡ್ತಾರೆ ಅಂತಂದರೆ ಇದು ಏನು ಸರ್ ಕನೆಕ್ಷನ್ ಯಾವ ರೀತಿಯಾಗಿ ಸೊ ಇದು ನೀವು ಅನ್ಕೋ ನೀವು ಖಡಾಖಂಡಿತವಾಗಿ ಇದನ್ನು ಕೂಡ ಖಂಡಿಸ್ತೀರಾ ಇದು ಅಲ್ಲ ಇದು ಸುಮ್ಮನೆ ಇದು ಬೇರೆಯವರು ಇದು ಬೇರೆ ಜೆ ಡಿ ಎಸ್ ಕೇಳಿದ್ರು ನೀವು ಅದು ಏನೇ ಹೇಳಿದ್ರು ಕೂಡ ನಿಮ್ಮ ಪಕ್ಷದಲ್ಲಿರೋ ಉದಾಹರಣೆಗಳನ್ನು ತಗೊಂಡೇ ಇವತ್ತು ನಿಮ್ಮದೇ ನಾಯಕರು ಮಾತಾಡೋರು ಸಿ ಟಿ ರವಿ ಅವರು ನಾವ್ಯಾರು ಮಾತಾಡಿಲ್ಲ ಸರ್ ನಿಮ್ಮ ಪಕ್ಷದ ನಾಯಕರೇ ಮಾತಾಡಿದ್ದಾರೆ ಅದ್ರ ಬಗ್ಗೆ ನಾವು ಕೇಳ್ತಾ ಇದ್ದೀವಿ ಧನ್ಯವಾದಗಳು ಮೇಡಮ್ ಆಯ್ತು ಈಗ ತಾವು ಸಿ ಟಿ ರವಿ ಅವರ ಮಾನ್ಯ ಅವರು ಮಾತಾಡಿದ್ದನ್ನು ಕೇಳಿದ್ದೀರಾ ಅದಾದ್ಮೇಲೆ ವಿಜೇಂದ್ರ ಅವರ ಅಭಿಪ್ರಾಯನೂ ಕೇಳಿದ್ದೀರಿ ಅಂತ ಕಾಣುತ್ತೆ ಪಕ್ಷ ಹೇಳಿದ್ರೆ ಸ್ಪರ್ಧಿಸ್ತೀನಿ ಪಕ್ಷ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಪಕ್ಷದ ಕೆಲಸವನ್ನು ಮಾಡ್ತೀನಿ ಸ್ಪಷ್ಟವಾಗಿದೆ ಇದಕ್ಕಿಂತ ಸ್ಪಷ್ಟವಾದ ಉತ್ತರ ಏನ್ ಬೇಕಾಗುತ್ತೆ ಮೇಡಮ್ ಅದರಲ್ಲಿ ಪಕ್ಷ ಟಿಕೆಟ್ ಕೊಟ್ರೆ ಸ್ಪರ್ಧಿಸ್ತೀನಿ ಪಕ್ಷ ಹೇಳಲಿಲ್ಲ ಅಂದ್ರೆ ಪಕ್ಷದ ಕೆಲಸವನ್ನು ಮಾಡ್ತಿದ್ದೀನಿ ಒಬ್ಬ ರಾಜ್ಯದ ಉಪಾಧ್ಯಕ್ಷರಾಗಿ ಇನ್ನ ಇದಕ್ಕಿಂತ ಒಂದು ಜವಾಬ್ದಾರಿಯುತ ಕಾರ್ಯಕರ್ತನಾಗಿ ಲಕ್ಷಾಂತರ ಕಾರ್ಯಕರ್ತರಿಗೆ ಇದೊಂದು ಮೆಸೇಜ್ ಪಕ್ಷ ಕೊಟ್ರೆ ಮಾಡ್ತೀನಿ ಇಲ್ಲ ಅಂದ್ರೆ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರಕ್ ದುಡಿತೀನಿ ಸೊ ರಿಯಾಲಿಟಿನೂ ಅದೇ ರಿಯಾಲಿಟಿನ ಅದೇನೇ ಮೇಡಮ್ ಅದರಲ್ಲಿ ಹೌದು ಹೇಳಿ ರಿಯಾಲಿಟಿ ಇದಲ್ಲ ಮೇಡಮ್ ಸುಮ್ಮನೆ ಪಕ್ಷ ಕೊಡದೆ ಹೋಗ್ಲಿ ವರಿಷ್ಠ ಹತ್ರ ಇವ್ರು ಇರ್ತಾರೆ ನೆಕ್ಸ್ಟ್ ಮೂಮೆಂಟ್ ಹೈಕಮಾಂಡ್ ಹತ್ರ ಹೋಗ್ತಾರೆ ಅಲ್ಲಿ ಯಾವ್ಯಾವ ರೀತಿ ಮಾಡ್ಬೇಕು ನೋಡಿ ಈಗ ಆಲ್ರೆಡಿ ಪಂಚಮಸಾಲಿ ಲಿಂಗಾಯತರು ಯಾರು ನಾವು ಓಟೆ ಹಾಕಲ್ಲ ಅಂತ ಹೇಳಿದ್ದಾರೆ ಸಿ ಟಿ ರವಿ ಹೇಳಿಕೆಯಿಂದ ನಿಮಗೆ ಗೊತ್ತಿರಬಹುದು ಇದು ಎಷ್ಟು ಇವರು ಒಳಗೆ ಅಲ್ಲ ವೀರಶೈವ ಒಂದು ಹೇಳಿದಾರಲ್ಲ
ಅಕೌಂಟ್ ಅಲ್ಲಿ ಅವರು ಹೇಳಿದ್ದಾರೆ ಸಿಟಿ ರವಿ ಅವರು ಹೇಳಿದ್ದಾರೆ ಅವರ ಹೇಳಿಕೆ ಸಿಟಿ ರವಿ ಅವರು ಹೋದ ಕಡೆ ಎಲ್ಲ ನಾವು ಓಟ್ ಹಾಕಲ್ಲ ಅಂತ ನೇರವಾಗಿ ಹೇಳಿ ಅಂತ ಅವರ ಸಮುದಾಯದವರಿಗೆ ಅವರೇ ಕರೆ ಕೊಟ್ಟಿದ್ದಾರೆ ಇದ್ಯಾರು ನಾವು ಮೇಡಮ್ ಇವರು ಡೈರೆಕ್ಟ್ ಆಗಿ ಸಿಟಿ ರವಿ ಅವರು ವಿಜಯೇಂದ್ರನಿಗೆ ಡೈರೆಕ್ಟ್ ಆಗಿ ಹೇಳಿದ್ದಾರೆ ಬಟ್ ಅದನ್ನ ಸಮರ್ಥನೆ ಮಾಡ್ಕೊಳ್ಳಕ್ಕೆ ನಮ್ಮ ಜೆಡಿಎಸ್ ಪಕ್ಷ ಒಳಗೆ ಈ ಚೆಕ್ ತೆಗೆದಿದ್ದಾರೆ ಅಷ್ಟೇ ಇವರು ಇವರಲ್ಲ ಒಳಮೈಮನಸ್ ಇದೆ ಇದೆಲ್ಲ ಎಷ್ಟು ಮಟ್ಟಿಗೆ ಹೋಗುತ್ತೆ ಅಂದ್ರೆ ಇವರು ಸುಮಾರು ಓಟ್ಸ್ ಗಳನ್ನ ಲಿಂಗಾಯತ್ ಓಟ್ ಗಳನ್ನ ಕಳ್ಕೊಳ್ತಾರೆ ಇವರು ಓಕೆ ಒಂದು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡೋದಕ್ಕಾಗಲಿಲ್ಲ ಸರ್ ನಿಮ್ಮ ಕೈಲಿ ಅಂದ್ರೆ ನಿಮ್ಮ ಬಸವರಾಜ ಬೊಮ್ಮಾಯಿ ಅವರ ಕೈಯಲ್ಲೇನೆ ಅದು ಕಂಪ್ಲೀಟ್ ಆಗಿ ಅಧಿಕಾರ ಇದ್ರೂ ಕೂಡ ಆ ಕಡೆ ಅಲ್ಲಿ ಮಾತೆತ್ತಿದ್ರೆ ದೆಹಲಿ 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 ಹೈಕಮಾಂಡ್ ಹೈಕಮಾಂಡ್ ಅಂದ್ರು ಅಲ್ಲಿ ಅಷ್ಟು ಅನ್ಲಿಲ್ಲ ಇಲ್ಲ ಆಗ್ಲಿಲ್ಲ ಅಷ್ಟೂ ಖಾತೆಗಳನ್ನ ಅವರೊಬ್ಬರೇ ನಿಭಾಯಿಸುವಂತಹ ಶಕ್ತಿ ಬಹುಶಃ ಕೊಡ್ಲಿ ದೇವರು ಅಂತ ನಾವು ಭಾವಿಸ್ತೀವಿ ಯಾಕಂತಂದ್ರೆ ಒನ್ಸ್ ಅಗೇನ್ ಇದು ಜನರ ಸಮಸ್ಯೆಗಳು ಖಾತೆಗಳು ನಿಭಾಯಿಸಬೇಕಾದಂತಹ ಒಂದು ಇದು ಬೇಕಾಗತ್ತೆ ಬಟ್ ಈ ಸಂದರ್ಭದಲ್ಲಿ ಇಂತಹ ಒಂದು ಸಿಚುವೇಶನ್ ಆಗಿರೋದಂತೂ ಸತ್ಯ ಈಗ ಹೆಂಗಾಗ್ಬಿಟ್ಟಿದೆ ಅಂತ ನೀವು ಬಿಜೆಪಿಯವರು ಎಲ್ಲರೂ ಕೂಡ ರಾಜ್ಯ ಬಿಜೆಪಿಯವರು ಇಂತಹ ದೊಡ್ಡ ದೊಡ್ಡ ನಾಯಕರಿದ್ರು ಕೂಡ ಕಂಪ್ಲೀಟ್ ಆಗಿ ಎಲ್ಲವನ್ನು ಕೂಡ ಹೈಕಮಾಂಡ್ ನೀವೇ ನಿರ್ಧಾರ ಮಾಡಿ ನೀವು ಹ್ಞೂ ಅಂದ್ರೆ ನಾವು ಮುಂದಕ್ಕೆ ಹೆಜ್ಜೆ ಇಡ್ತೀವಿ ಇಲ್ಲ ಅಂತಂದ್ರೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆಗ್ಬಿಟ್ಟಿದ್ದೀರಿ ರಾಜ್ಯದ ಪ್ರಬಲ ನಾಯಕರಿಗೆ ಯಾವ ನಿರ್ಧಾರ ತೆಗೆದುಕೊಳ್ಳುವಂತಹ ಅವಕಾಶನೂ ಇಲ್ಲವಾ ಇದು ತಪ್ಪು ಮೇಡಮ್ ಮತ್ತೆ ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ ಇವಾಗ ಇವಾಗ ಏನಂತಾರೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ಸ್ ದಟ್ಸ್ ಇವಾಗ ಚುನಾವಣೆ ವಸ್ತುಗಳಲ್ಲಿ ಇರಬೇಕಾದಾಗ ಅದು ಇವಾಗ ಮಾತಾಡುವಂತದ್ದು ಅಪ್ರಸ್ತುತ ಈಗ ಮಾತಾಡುವಂತದ್ದು ಅಪ್ರಸ್ತುತ ಮೇಡಮ್ ಆದರೆ ಅವರು ವಹಿಸಿಕೊಂಡಂತ ಖಾತೆಗಳನ್ನ ತುಂಬಾ ಜವಾಬ್ದಾರಿಯುತವಾಗಿ ಅವರು ಅದನ್ನ ನಿರ್ವಹಿಸಿದ್ದಾರೆ ಇದು ಚುನಾವಣೆಯ ಕಾಲದಲ್ಲಿ ಇರಬೇಕಾದಾಗ ಈ ಒಂದು ಪ್ರಶ್ನೆ ಅಪ್ರಸ್ತುತವಾಗುತ್ತೆ ಅಂತ ಕೇಳಲಿಲ್ಲ ಸರ್ ಬಹುಶಃ ಈಗ ಮಾಡಿ ಅಂದಿದ್ರೆ ಅದು ಅಪ್ರಸ್ತುತ ಆಗ್ತಿತ್ತು ಅದನ್ನ ಮಾಡಕ್ಕಾಗಲ್ಲ ಮೇಡಮ್ ಇವಾಗ ಚುನಾವಣೆ ಎಲ್ಲ ಚುನಾವಣೆ ಅವರು ಅಧಿಕಾರ ವಹಿಸಿಕೊಂಡಾಗಿಂದಲೂ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡುವಂತದ್ದು ಅವರಿಗೆ ಪರಮಾವಧಿ ಬಿಟ್ಟಿದಂತದ್ದು ಅವರ ವಿವೇಚನೆ ಖಾತೆ ನಿಭಾಯಿಸಿದ್ರು ಕೆಲಸ ನಡಿಬೇಕಾಗಿತ್ತು ಜನರ ಸಮಸ್ಯೆ ನಿರ್ವಹಿಸಿದ್ರು ಮಾಡಬೇಕಾದಾಗ ಇದು ಅಪ್ರಸ್ತುತ ಇವಾಗ ಈ ಒಂದು ಸಮಯದಲ್ಲಿ ಚುನಾವಣೆದಲ್ಲಿ ಇರಬೇಕಾದಾಗ ಚುನಾವಣೆ ಬಗ್ಗೆ ಮಾತಾಡೋಣ ಮೇಡಮ್ ಇದ್ದಾರೆ ಶಿಲ್ಪಾ ಮೇಡಮ್ ಅವರೇ ಏನು ಅಂತ ಹೇಳಿದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಕಳೆದ ಒಂದು ವರ್ಷದಲ್ಲಿ ಅವರು ಕೊಟ್ಟಿರ್ತಕ್ಕಂತ ಬಜೆಟ್ ಅಲ್ಲಿ 90% ಅನ್ನ ಇಂಪ್ಲಿಮೆಂಟ್ ಮಾಡಿಲ್ಲ ಅವರು 30% ಇಂಪ್ಲಿಮೆಂಟ್ ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ಮೊದಲದಾಗಿ ಹಣಕಾಸಿನ ಪರಿಸ್ಥಿತಿ ಸರಿಗಿಲ್ಲ ಹಣಕಾಸು ಇಲ್ಲ ಸಾಲದ ಸೂಲದಲ್ಲಿ ಸಿಲುಕಿದೆ ರಾಜ್ಯ ಸರ್ಕಾರ ಎರಡನೇದಾಗಿ ಎಲ್ಲಾ ಖಾತೆಗಳನ್ನು ತಾವೇ ಇಟ್ಕೊಂಡ್ರೆ ಅವ್ರು ಎಲ್ಲಿ ಅಧಿಕಾರವನ್ನ ಹೆಂಗ್ ನಡೆಸ್ತಾರೆ ಅಧಿಕಾರಿಗಳು ಇವರು ಅಧಿಕಾರಿಗಳು ಲಂಗು ಲಂಗಾಮಕ್ಕೆ ಸಿಗ್ತಾ ಇಲ್ಲ ಅಧಿಕಾರಿಗಳು ಇವರಿಂದ ಬಿಟ್ಟು ಹಾರದೆ ದೂರ ಹೋಗಿದ್ದಾರೆ ಆ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಎಲ್ಲಾ ರಂಗದಲ್ಲೂ ವೈಫಲ್ಯ ಆಗಿದೆ ಸೊ ರಾಜ್ಯ ಸರ್ಕಾರ ವೈಫಲ್ಯ ಆಗಿರೋದ್ರಿಂದ ರಾಜ್ಯದ ಜನತೆಗೆ ಇವರು ಬೆಂಗಳೂರಿನಲ್ಲಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತೀನಿ ಒಳ್ಳೆ ಆಡಳಿತ ಕೊಡೋದಾಗಿದ್ರೆ ಅಸಮರ್ಥ ಸಮರ್ಥರಾಗಿದ್ದಿದ್ರೆ ಬೆಂಗಳೂರಿನಲ್ಲಿ ಗುಂಡಿ ರಸ್ತೆ ಗುಂಡಿಯನ್ನು ಮುಚ್ಚಕ್ಕೂ ಯೋಗ್ಯತೆ ಇಲ್ಲ ಯಾಕೆ ಇವ್ರಿಗೆ ರಸ್ತೆ ಗುಂಡಿಯಿಂದ ಸರಿಸುಮಾರು 21 ಜನ ಸಾವನ್ನಪ್ಪಿದ್ರು ಈ ಸಾವನ್ನ ಯಾಕೆ ತಡೆಯಲ್ಲ ಅಮಾಯಕ ಜೀವಗಳನ್ನ ತೆಗೆದ್ರಲ್ಲ ನೀವು ಕೊಲೆಗಡುಕ ಸರ್ಕಾರ ಯಾಕೆ ಕಳೆದ ಒಂದು ವರ್ಷದಲ್ಲಿ 36,000 ಆಕ್ಸಿಡೆಂಟ್ ಗಳಾಗಿದೆ ಕರ್ನಾಟಕದಲ್ಲಿ ಸರಿಸುಮಾರು 1,000 ಕೊಲೆಗಳಾಗಿದೆ ಗಾಂಜಾ ಅಂದ್ರೆ ಕರ್ನಾಟಕವನ್ನ ಒಂದು ಕಾಲದಲ್ಲಿ ಶಾಂತಿಯ ಬೀಡು ಗಂಧದ ನಾಡು ಅಂತ ಹೇಳ್ತಿದ್ರು ಇವತ್ತಿದ್ದು ತಂದು ಗೂಂಡಾ ನಾಡು ಏನು ಗಂಧದ ನಾಡನ್ನು ಹೋಗಿ ಗೂಂಡಾ ನಾಡು ಗಾಂಜಾ ನಾಡನ್ನು ಮಾಡಿ ಭ್ರಷ್ಟಾಚಾರದ ಕೂಪದಲ್ಲಿ ತಂದು ಕೂಡಿಸಿದಿರ ಅಂತ ಹೇಳಿದ್ರೆ ತಮ್ಮ ಯಾವ ಸಾಧನೆ ಬಿಜೆಪಿ ವಕ್ತಾರರೆ ಎಸ್ ಎಸ್ ಫೈನಲ್ ಆಗಿ ಏನ್ ಹೇಳ್ತೀರಿ ಯದು ಕುಮಾರ್ ಗೌಡ ಅವರು ಚರ್ಚೆ ಅಂತಿಮ ಭಾಗ ಓಕೆ ಮೇಡಮ್ ಮೇಡಮ್ ಈ ವ್ಯಕ್ತಿ ಹೇಳ್ತಾ ಇದ್ರು ಅವ್ರು ತುಂಬಾ ಅಭಿವೃದ್ಧಿ ಬಗ್ಗೆ ಅವರಂತ ಮಾಡ್ತಾ ಇದ್ರು ಸ್ವಾಮಿ ಕಾಂಗ್ರೆಸ್ನವರೇ ರಘು ಅವರೇ 2013 ತಾವು ಅವಾಗವಾಗ ಹೇಳ್ತಾ ಇರೋದು 18 ಗೋಲ್ಡನ್ ಎರಾ ಅಂತ ತಂಪಿರಡ್ ಅಂತ ಹೇಳ್ತಿರಲ್ಲ ಯಾಕೆ 130-79 ಬಂದ್ರಿ ಅಷ್ಟೊಂದು ದೊಡ್ಡ ದೊಡ್ಡ ಭಾಗ್ಯಗಳನ್ನೆಲ್ಲ ಕೊಟ್ಟು ಯಾಕೆ ಬಂದ್ರಿ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಅಂತ ಯಾಕೆ ಬಂದ್ರಿ ಜನ ನಿಮ್ಮನ್ನ ತಿರಸ್ಕಾರ ಮಾಡಿದ್ರು ಜನ ನಿಮ್ಮನ್ನ ಮನೆ ಕಳಿಸಿದ್ರು ನಿಮ್ಮ ಮುಖ್ಯಮಂತ್ರಿಗಳು ಕ್ಷೇತ್ರದ ಅಲೆದಾಟದಲ್ಲಿ ಅಲೆಮಾರಿ ಅಂತ ಅಲೆದಾಡ್ತಾ ಇರುವಂತದ್ದು ಬಿಜೆಪಿಗೆ ಕೊಟ್ಟಿದ್ದಾರೆ ಬಿಜೆಪಿ ಮತ್ತೆ ಬರುತ್ತೆ ಮತ್ತೆ ಅಧಿಕಾರ ಹಿಡಿತೀವಿ ಮತ್ತೆ ನಿಮ್ಗೆ ವಿರೋಧ ಪಕ್ಷ ಕಾಯಂ ಸ್ಥಾನವಾಗಿರುತ್ತೆ ನೀವೇನು ಹೇಳಿದ್ರಲ್ಲ ಈ ನಿಮ್ಮ ಒಂದು ಕಾಲಾವಧಿಯಲ್ಲಿ ಮೋರ್ ದೆನ್ 5,000 ರೈತರ ಆತ್ಮಹತ್ಯೆ ಆಯ್ತು ನಿಮ್ಮ ಮುಖ್ಯಮಂತ್ರಿಗಳಿಗೆ ಹೋಗಿ ಒಂದು ಸಾಂತ್ವನ ಹೇಳುವಂತದ್ದಾಗಿಲ್ಲ ಒಂದು ಪರಿಹಾರ ಕೊಡುವಂತದ್ದಾಗಲಿಲ್ಲ ನೀವು ರೈತರ ಬಗ್ಗೆ ರಾಜ್ಯರ ಬಗ್ಗೆ ಮೊಸಳೆ ಕಣ್ಣೀರು ಹಾಕ್ಬೇಡಿ ದಯವಿಟ್ಟು ರಾಜ್ಯದ ಜನ ಬುದ್ಧಿವಂತರಿದ್ದಾರೆ ಯಾರು ಅಭಿವೃದ್ಧಿಯ ಮಂತ್ರವನ್ನು ಹೇಳಿ ಅಭಿವೃದ್ಧಿ ಮಾಡಿದ್ದಾರೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಜನರು ಅವರನ್ನು ಆಯ್ಕೆ ಮಾಡ್ತಾರೆ ಅದು ಭಾರತೀಯ ಜನತಾ ಪಾರ್ಟಿನ ಮ್ಯಾಮ್ ಇವ್ರು ಹೇಳ್ತಾರೆ ಅಭಿವೃದ್ಧಿ ಅಭಿವೃದ್ಧಿನೇ ಶೂನ್ಯ ಇವ್ರದ್ದು ಹೆಂಗೆ ಗೊತ್ತಾ ರಾಮನಗರದಲ್ಲಿ ಹಾಸ್ಪಿಟಲ್ ಮಾಡಿದಂತ ಅವ್ರು ಹೇಳಿದ್ರಲ್ಲ ರಾಮನಗರದಲ್ಲಿ ಹಾಸ್ಪಿಟಲ್ ಮಾಡಿ ಕ್ರೆಡಿಟ್ ಇವ್ರು ತಗೊಂಡ್ರು
ಅದೆಲ್ಲ ಇವರು ಡಿ ಕೆ ಸುರೇಶ್ ಕಾಲದಲ್ಲಿ ನಮ್ಮ ಕುಮಾರಸ್ವಾಮಿಯವ್ರ ಕಾಲದಲ್ಲಿ ಆಗಿರೋ ಕೆಲಸಗಳು. ಪ್ರತಿಯೊಂದು ಗುದ್ಲಿ ಪೂಜೆಗೆ ಯೋಗೇಶ್ವರ್ ಇವತ್ತು ಹೋಗ್ತಾರೆ. ಇವ್ರು ರಾಮನಗರ ಕ್ಷೇತ್ರ ತಗೊಳ್ತಾರಲ್ಲ, ಕನಕಪುರದಲ್ಲಿ ಏನು ಓಟ್ಸ್ ತಗೊಳ್ತಾರೆ? 5,000-3,000 ಬರೋದಿಲ್ಲ ಬಿಜೆಪಿಗೆ ಓಟ್ಸ್. ಇವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇರ್ಬೋದು ಮೇಡಮ್, ಆದ್ರೆ ಇಲ್ಲಿ ಕೇಳಿ, ಇವ್ರದ್ದಂತೂ ಇವ್ರ ಅಭಿವೃದ್ಧಿ ಶೂನ್ಯ. ಸುಮ್ಮನೆ ಬೇರೆಯವ್ರ ಸಾಧನೆಗಳನ್ನ ಇವ್ರು ತೋರಿಸ್ಕೊಂಡು ಇವರು ಸ್ವಾರ್ಥ ರಾಜಕಾರಣ, ಒಳ ವೈಮನಸ್ಯದಿಂದ ಬಿಜೆಪಿಗೆ ಓಟ್ಸ್ ಲಾಸ್ ಆಗುತ್ತೆ ಹೊರತು ನಮ್ಮ ಪಕ್ಷ ನೋಡಿ, ನಾವು ವರಿಷ್ಠರು ಏನ್ ಹೇಳ್ತಾರೆ ತೀರ್ಮಾನದಂತೆ ನಡೀತಾ ಇರೋ ಪಕ್ಷ, ನಮ್ಮ ಪಕ್ಷ. ನೋಡಿ ನಾನು ಫೈನಲ್ ಆಗಿ ಹೇಳ್ತೇನೆ, ಬಿಜೆಪಿ ಒಂದು ಈಗಿನ ಕಳೆದ 4 ವರ್ಷದಲ್ಲಿ ಕೊಲೆಗಡಕ ಸರ್ಕಾರ ಯಾಕೆ ಅಂತ ಹೇಳಿದ್ರೆ, ಅವರು ಕೊರೋನಾ ಸಮಯದಲ್ಲಿ 5.5 ಲಕ್ಷ ಜನರನ್ನ, ಅಮಾಯಕ ಜನರನ್ನ ಸಾಯಿಸಿದಂತ ಪಕ್ಷ, ಬಡವರಿಗೆ ಅನ್ನವನ್ನ ಕೊಡೋದು ಇಂದಿರಾ ಕ್ಯಾಂಟೀನ್ ಅನ್ನ ಕ್ಲೋಸ್ ಮಾಡಿದಂತ ಪಕ್ಷ, ಸೊ ಬೆಂಗಳೂರಿನಲ್ಲಿ ರೌಡಿಗಳ ಅಟ್ಟಹಾಸವನ್ನ ಅಧಿಕಾರಿಗಳ ಮಟ್ಟ ಹಾಕಲಿಕ್ಕೆ ಆಗದೆ ಇರತಕ್ಕಂತ ಒಂದು ಅಸಮರ್ಥ ಪಕ್ಷ. ಸೊ ಹೀಗಾಗಿ ಇದೊಂದು ಅಸಮರ್ಥ ಪಕ್ಷ, ಭ್ರಷ್ಟಾಚಾರಿಗಳ ಪಕ್ಷ, ಲಂಚ ಮಂಚದ ಸರ್ಕಾರದ ಪಕ್ಷ. ಸೊ ಹೀಗಾಗಿ ಇವರು ಯಾವುದೇ ನೈತಿಕತೆ ಇಲ್ಲ ರಾಜ್ಯದಲ್ಲಿ ಮುಂದುವರೆಯೋದಕ್ಕೆ, ಕೂಡಲೇ ತಾವು ರಿಸೈನ್ ಮಾಡಿ ಹೊರಗಡೆ ಹೋಗ್ಬೇಕು ಅಂತೇಳಿ ನನ್ನ ಆಗ್ರಹ. ಬಿಡಿ ಸರ್, ಎಲೆಕ್ಷನ್ನೇ ಬಂತಲ್ಲ, ಜನ ತೀರ್ಮಾನ ಮಾಡ್ತಾರೆ ನೀವ ಅವರ ಇನ್ನೊಬ್ಬರ ಅಂತೇಳಿ, ಕಾದ್ ನೋಡೋಣ. ಕೆಲವೇ ದಿನಗಳಿದೆ ಅಷ್ಟೇ, ಬೆಳಳೆಣಿಕೆ ದಿನಗಳು ಎಣಿಸಬಹುದು ಎಷ್ಟು ದಿನ ಅಂತ. ಥ್ಯಾಂಕ್ ಯು ಸೋ ಮಚ್ ರಘು ಅವರೇ, ಯದುಕುಮಾರ್ ಗೌಡ ಅವರೇ, ರತ್ನ ಅವರೇ, 3 ಜನಕ್ಕೂ ಕೂಡ ಧನ್ಯವಾದಗಳು ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ಒಂದು ಕಡೆ ಆಂತರಿಕ ಬೇಗುದಿ ಅಥವಾ ಆಂತರಿಕ ಕಲಹ ಶೀತಲ ಸಮರ ಏನೇ ಇದ್ರೂ ಕೂಡ ಎಲೆಕ್ಷನ್ ಟೈಮ್ನಲ್ಲಿ ಯಾವುದೇ ಪಕ್ಷ ಎಷ್ಟೇ ನಾವು ಒಂದು ನೀತಿ ನಿಯಮಗಳನ್ನು ಪಾಲಿಸ್ಕೊಂಡು ಬಂದಿದ್ದೀವಿ ಅಂತಂದ್ರೂ ಕೂಡ ಒಂದಷ್ಟು ವಿಷಯಗಳು ಹೊರಗೆ ಬರಲೇಬೇಕು, ಬಹಿರಂಗ ಆಗಲೇಬೇಕು, ಸ್ಫೋಟಗೊಳ್ಳಲೇಬೇಕು, ಒಂದಷ್ಟು ಬದಲಾವಣೆಗಳು ಆಗಲೇಬೇಕು. ಪಕ್ಷಾಂತರದ ಪರ್ವ ಕೂಡ ಸರ್ವೇ ಸಾಮಾನ್ಯ, ಆದರೆ ಜನ ತೀರ್ಮಾನ ಮಾಡ್ತಾರೆ ಫೈನಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರು ನಮ್ಮ ನಾಯಕರಾಗಬೇಕು ಅಂತ. ಸೊ ನೀವು ಅದೇ ಕಾರಣಕ್ಕೆ ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ, ಓಟ್ ಹಾಕುವಾಗ ಎಚ್ಚರದಿಂದ ಯೋಚನೆ ಮಾಡಿ, ನಿಮ್ಮ ಮತ ಚಲಾಯಿಸಿ, ನಿಮ್ಮ ಹಕ್ಕು ಚಲಾಯಿಸಿ ಅಂತ ಹೇಳ್ತಾ ಈ ಚರ್ಚೆನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.